ನಮಸ್ಕಾರ ವೀಕ್ಷಕರೇ ಸಿಗ್ನಲ್ ಹೌಸ್ ಸಲ್ಯೂಷನ್ ಕ್ಲಿನಿಕ್ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಪ್ರಿಯ ವೀಕ್ಷಕರೇ ಎಂದಿನಂತೆ ನನ್ನ ಜೊತೆ ಚರ್ಚೆಯಲ್ಲಿ ಪಾಲ್ಗೊಳ್ಳತಾ ಇದ್ದಾರೆ ಖ್ಯಾತ ವಾಸ್ತುಶಾಸ್ತ್ರಜ್ಞರು ಹಾಗೂ ಜ್ಯೋತಿಷಶಾಸ್ತ್ರಜ್ಞರಾದ ಸಂಪತ್ ಕುಮಾರ್ ಅಯ್ಯಂಗಾರ್ ಅವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ಗುರುಗಳೇ ಕಾರ್ಯಕ್ರಮ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನಾನು ಹಲವಾರು ಸಂಚಿಕೆಗಳಿಂದ ಹೇಳ್ತಾ ಬರ್ತಾ ಇದೀನಿ ನಾವು ಈ ವಿಶೇಷ ಕಾರ್ಯಕ್ರಮದಲ್ಲಿ ಬದುಕಿನ ಸಮಸ್ಯೆಗಳತ್ತ ಬೆಳಕನ್ನ ಬೀರುವಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದೇವೆ ಸಮಸ್ಯೆಗಳಾದ ದಾಂಪತ್ಯ ಜೀವನ ಇರಬಹುದು ಅನಾಹುತ ಅಪಘಾತ ಯಾವ ಹುಡುಗನಿಗೆ ಯಾವ ಹುಡುಗಿಯನ್ನ ಫಿಕ್ಸ್ ಮಾಡಬೇಕು ಆಮೇಲೆ ಮನೆಯ ಗೃಹ ಪ್ರವೇಶ ಇರಬಹುದು ನಿವೇಶನ ತಗೋಬೇಕಾದ್ರೆ ಯಾವ ಕ್ರಮವನ್ನ ಅನುಸರಿಸಬೇಕು ಹೀಗೆ ಹಲವಾರು ಇದಕ್ಕಿಂತ ಭಿನ್ನವಾಗಿ ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಬರ್ತಿದ್ದೇವೆ ಗುರುಗಳೇ ನೆನ್ನೆ ದಿವಸ ನೀವು ಕಂದಾಯದ ವಿಚಾರವನ್ನ ಹೇಳಿದ್ರಿ ಕೆಲವು ನಕ್ಷತ್ರ ಎಲ್ಲಾ ನಕ್ಷತ್ರನೂ ಹೇಳಲಿಲ್ಲ ಕೆಲವು ನಕ್ಷತ್ರಗಳನ್ನು ಬ್ರೀಫ್ ಮಾಡಿದ್ರಿ ಇವತ್ತು ಯಾವ ವಿಚಾರ ಇವತ್ತು ಅದೇ ಟಾಪಿಕ್ ಬಂದು ಇವತ್ತು ಟಾಪಿಕ್ ಜಾಸ್ತಿ ಬೇರೆ ಟಾಪಿಕ್ ಇರುತ್ತೆ ಈಗ ಬೇರೆ ಟಾಪಿಕ್ ಏನಂದ್ರೆ ಇಲ್ಲಿ ನೋಡಿ ಚೆನ್ನಾಗಿ ಹೇಳ್ತೀನಿ ಕುರುಡ ನಕ್ಷತ್ರ ಕುಂಟ ನಕ್ಷತ್ರ ಕಿವುಡ ನಕ್ಷತ್ರ ಇವು ಬರ್ತವೆ ಇದರ ಬಗ್ಗೆ ಸ್ಪೆಷಲ್ ಆದ ಇದು ಯಾರು ಉಪಯೋಗಿಸೋದಿಲ್ಲ ಇದನ್ನ ಇರಲಿ ಅದಿಲ್ಲ ಹರಿ ಓಂ ಸಮಸ್ತ ಪರಿವಾಸಿ ವಿಶ್ವಕ್ಷೇಣ ದೇವತಾಭ್ಯೋ ನಮಃ ಸಮಸ್ತ ಪರಿವಾಸಿ ಮತೆ ರಾಮಾನುಜಾಯ ನಮಃ ಸಮಸ್ತ ಪರಿವಾಸಿ ಲಕ್ಷ್ಮೀ ವೆಂಕಟೇಶಾನ ನಾನು ಸಂಪತ್ ಕುಮಾರ್ ಅಯ್ಯಂಗಾರು ನಮ್ಮ ಆಫೀಸ್ ಹೆಸರು ಸಿಗ್ನಲ್ ಹೌಸ್ ಸಲ್ಯೂಷನ್ ಕ್ಲಿನಿಕ್ ಅಂತ ಅಂದ್ಬಿಟ್ಟು ಆದರೆ ನನ್ನ ಜೊತೆ ಇದ್ದಾರೆ ಸುಮಾರಣಿ ಶಂಭುವರು ಇದ್ದಾರೆ ಪ್ರಿಯ ವೀಕ್ಷಕರೇ ನಾನಿವತ್ತು ವಿಶೇಷವಾದಂಥ ಕಾಯಿಲೆಗಳು ಬರೋದಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಶುಗರ್ ಪಂಪೆಂಟ್ ಬರೋದಕ್ಕೆ ಮೂರ್ಛೆ ಬರೋದಕ್ಕೆ ಏನೇಳಿ ಕುಂಟ ಆಗೋದಕ್ಕೆ ಈ ಕಾಲು ಮುರಿದೋಗೋದಕ್ಕೆ ಬ್ರೈನ್ ಫ್ಯಾಕ್ಚರ್ ಆಗೋದಕ್ಕೆ ಎಮರೇಜ್ ಆಗೋದಕ್ಕೆ ಈ ಕುಳ್ಳಾಗೋಕ್ಕೆ ಇದಕ್ಕೆಲ್ಲ ಸಾಕಷ್ಟು ಈ ವಿಷಯನ ತಿಳಿಸ್ತೀನಿ ನಾನು ಇದರಲ್ಲಿ ಇದೆಲ್ಲ ಎಲ್ಲಿರುತ್ತೆ ಹುಡುಗ ಹುಡುಗಿಯ ಜಾತಕವಿರುತ್ತೆ ಇನ್ನೆಲ್ಲೂ ಇರಲ್ಲ ರಿಸರ್ವ್ ಬ್ಯಾಂಕ್ ಇರಲ್ಲ ಆದರೆ ಸರಿಯಾದ ರೀತಿಯಲ್ಲಿ ನೀವು ನಾನು ಸಾಕಷ್ಟು ವೀಕ್ಷಕ ಹೇಳ್ತಾ ಇದ್ದೀನಿ ನಿಮಗೆ ಬೆಸರ ಮಾಡ್ಕೊಬಿಡಿ ಇವತ್ತು ತಾರೀಕು ಮೂವತ್ತು ಭಾಳ ಪ್ರಶಸ್ತವಾದಂಥ ದಿನ ಮೂವತ್ತನೇ ತಾರೀಕು ನಾಲ್ಕನೇ ತಿಂಗಳು 2023 ಇಸ್ವಿ ಶನಿವಾರ ಬಿದ್ದಿದೆ ನೋಡಿ ಈ ವರ್ಷದಲ್ಲಿ ರಾಜಕೀಯದಲ್ಲಿ ಎಷ್ಟು ಉಲ್ಲಟ ಪಲ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಯಾರು ಊಹಿಸೋಕೆ ಸಾಧ್ಯ ಆಗಲ್ಲ ರಷ್ಯಾ ಪೂರ ದುಡ್ಡನ್ನು ಕಳ್ಕೊಳ್ಳುತ್ತೆ ಉಕ್ರೇನ್ ಆದರೂ ಜಯ ಪಡೆಯುತ್ತೆ ಚೀನಾಗೆ ಎಫೆಕ್ಟ್ ಇದೆ ಏನೇಳಿ ಭಾರತ ದೇಶಕ್ಕಂತೂ ಇನ್ನೂ ದೊಡ್ಡ ಗಂಡಾಂತರ ಇದೆ ದೊಡ್ಡ ದೊಡ್ಡ ಪರ್ವತಗಳು ಸ್ಫೋಟಿಸೋದಿರುತ್ತೆ ವಿನಾ ನೀರು ಬಂದು ಸನೇಶ ಸ್ವಾಮಿ ಬುದ್ಧಿ ಕಲಸಕ್ಕೆ ಜಾಸ್ತಿ ಬರೋದು ಬುದ್ಧಿ ಕಲಸಕ್ಕೆ ಅಂದರೆ ನಮ್ಮ ಹತ್ರ ಇರ್ತಕ್ಕಂಥ ಬುದ್ಧಿ ವಿನಾಶಕಾಲೇ ವಿಪರೀತ ಬುದ್ಧಿ ದುಡ್ಡು ಕೊಟ್ಬಿಡೋದು ಕೊಟ್ಟೆ ಇಲ್ಲ ಕೊಳ್ಳುವಲ್ಲ ಇಸ್ಕೊಳ್ಳೋ ಅನ್ನೋದು ಎಷ್ಟೆಷ್ಟು ಮೋಸ ನಡೀತಾ ಇದ್ದಾರೆ ಅವ್ನು ಸನೇಶ ಸ್ವಾಮಿ ಕಾಯ್ಕೊಂಡಿರ್ತಾನೆ ಮಾನು ಒಳ್ಳೆಯ ಗ್ರಹ ಬಾ 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 ನೀನು ಬಾ ನಿನಗೆ ಕಬ್ಬಿಣದ ಬಾಂಡ್ಲಿ ಒಳಗಡೆ ಕೂರಿಸ್ತೀನಿ ಬಾಪ ಕಬ್ಬಿಣದ ಬಾಂಡ್ಲಿ ನಾಟೋಲಿ ಆಡಿ ಕಬ್ಬಿಣದ ಬಾಂಡ್ಲಿ ಕಬ್ಬಿಣದ ಬಾಂಡ್ಲಿ ಅಂದ್ರೆ ಕೆಳಗಡೆ ಉರಿತಾ ಇರ್ತದೆ ಬೆಂಕಿ ಅಯ್ಯಪ್ಪೋ ಅಯ್ಯಪ್ಪೋ ಇದೆಲ್ಲ ನಡೆಯುತ್ತೀರಿ ನೀವು ಮಹಾಭಾರತದಲ್ಲಿ ಅಭಿಮನ್ಯು ಏನೇಳಿ ಎಲ್ಲರೂ ಹೊಡೆದು ಸಾಯಿಸ್ಬಿಡ್ತಾರೆ ಕೃಷ್ಣ ಅಳ್ತಾನೆ ಗುಳು ಅಂತ ಅರ್ಜುನಿಗೆ ಹೇಳಲ್ಲ ಅವನು ತವನ ದುಃಖ ತೊಳ್ಕೊಳಕ್ ಆಗಲ್ಲ ಅಂತ ನೇರವಾಗಿ ಬರ್ತಾನೆ ಅವನವಾಗ ತನ್ನ ರೂಪನ ಇದು ಮಾಡಿ ಅವನಿಗೆ ಮತ್ತೆ ಅಭಿಮನ್ಯುವನ್ನ ತೋರಿಸುತ್ತಾರೆ ಅವನ ರೂಪನ ಇದು ಮಾಡ್ತಾನೆ ಪ್ರಕಟಿಸ್ತಾನೆ ಇವನು ಅವನ ಹತ್ರ ಹೋಗಿ ಮುರಳಿನಲ್ಲಿ ಇವನ ಹತ್ರ ಹೋಗಿ ಹೋಗಪ್ಪ ನಿನ್ನ ಮಗನ ಮಾತಾಡಿಸು ಅಂತ ಹೇಳ್ತಾನೆ ಅವನು ನಡೆದ ವಿಷಯವೆಲ್ಲ ತಂದೆಗೆ ಅಂತ ಹೇಳ್ತಾನೆ ನಡೆದ ವಿಷಯವೆಲ್ಲ ತಂದೆಗೆ ಹೇಳ್ತಾನೆ ಬಹಳ ಸಂತೋಷನೂ ಬರುತ್ತೆ ಪರವಾಗಿಲ್ಲ ನನ್ನ ಮಗ ಬದುಕಿದ್ದಾನಲ್ಲ ನಾನು ಏನಾದರೂ ಮಾಡಬಹುದು ಅಂತ ಬಹಳ 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 ತುಂಬ ಸಂತೋಷದಿಂದ ಇರ್ತಾನೆ ಅವನು ಗೊತ್ತಿಲ್ಲ ಶ್ರೀಕೃಷ್ಣ ಪರಮಾತ್ಮನ ಮಾಯೆ ಅಂತ ರೀ ಈ ಜಗತ್ತಲ್ಲಿ ಒಂದು ಉಳುಕಡ್ಡಿ ಅಳಾಡ್ಬೇಕು ಪರಮಾತ್ಮ ಕೃಪೆ ಬೇಕೇ ಬೇಕಣ್ರಿ ಸುಮಾರಾಣಿಯವರೇ ಆಮೇಲೆ ಕೇಳ್ಕೊಂಡಾಗ ಶ್ರೀಕೃಷ್ಣ ಅರ್ಥದ ಮೇಲೆ ಕೂತಿರ್ತಾನೆ ಅವನು ಇನ್ನು ಕಡೆ ತಿರುಗಿ ಅಭಿಮನ್ಯು ಕೈ ಮುಗಿತಾನೆ ಹಿಂಗಂತಾನೆ ಮುರುಳು ಹಂಗೆ ಎಲ್ಲ ಕರ್ಕೊಂಡು ನೋಡ್ತಾನೆ ಕೃಷ್ಣ ನಾನು ಇವಾಗ ಯಾರ ಹತ್ರ ಮಾತಾಡ್ತೀನಿ ಎಲ್ಲಿ ನನ್ನ ಮಗ ಅಪ್ಪ ನಿನ್ನ ಮಗ ಹೋಗಿ ಸುಮಾರು ಹೊತ್ತಾಯ್ತು ಆದ್ದರಿಂದ ನಿನ್ನ ಮಗ ಇಲ್ಲ ನಾನೇ ನಿನಗೆ ಅವನ್ನ ದರ್ಶನ ಮಾಡಿಸ್ತೆ ಅಷ್ಟೇ ಆವಾಗ ಅವನು ಹೇಳ್ತಾನೆ ಜಯದತ್ನ ಕೊಲ್ತೀನಿ ಸೂರ್ಯ ಇದಾಗೋರು ಅವ್ರದ್ದೇ ಪ್ರಮಾಣ ಮಾಡ್ತಾನೆ ಆ ಪ್ರಮಾಣವನ್ನು ಅವನೇನೋ ಮಾಡಿಬಿಡ್ತಾನೆ ಸುಮಾರಾಣಿಯವರೇ ಆ ಮಹಾನುಭಾವ ಶ್ರೀಕೃಷ್ಣ ಪರಮಾತ್ಮನಿಗೆ ಎಷ್ಟು ಕಷ್ಟವಾಗತ್ತೆ ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಯಾವ ಅವತಾರದಲ್ಲೂ ಅಂತಹ ಕಷ್ಟವನ್ನು ಪ್ರವೇಶ ಮಾಡಿಲ್ಲ ಅಂದರೆ ಅವನ ಮಗುವನ್ನ ಉಳಿಸ್ಕೊಳ್ಳೋಕ್ಕೆ ಗರ್ಭವನ್ನು ಪ್ರವೇಶ ಮಾಡ್ತಾನಲ್ರಿ ಮಹಾನುಭಾವ ಶ್ರೀಕೃಷ್ಣ ಏನ್ರಿ ಏನ್ರಿ ಎಷ್ಟು ಜನ ಬೈತಾರವ್ರಿಗೆ
ಎಷ್ಟು ಜನ ಬೈತಾರೆ, ಎಷ್ಟು ಜನ ಆದ್ರೂ ಗರ್ಭ ಪ್ರವೇಶ ಮಾಡ್ತಾವನ್ ಏನು ಹೇಳ್ತಾರೆ, ಬ್ರಹ್ಮಾಸ್ತ್ರ ಬಿಟ್ರುವೆ ಏನು ಆಗಬಾರದು, ಪ್ರವೇಶವಾಗಿ ನಾವು ತಡೀತಿರಲಿಲ್ಲ, ಸತೋಗ್ತಾ ಇದ್ದ ಯಾವ ಬ್ರಹ್ಮಾತ್ರ ಅದು ತಡೆಯಕ್ಕೆ ಆಗ್ತಿರ್ಲಿಲ್ಲ, ಪರಮಾತ್ಮನ ಕೃಪೆ ಅದು. ವೈಷ್ಣವಾಸ್ತ್ರವನ್ನು ಬಿಡ್ತ ಇನ್ನೊಂದು ಸಾವಿರ ಏನಲ್ಲಿ ಅದು ಅದನ್ನು ಕೂಡ ಇವನಿಗೆ ಯಾರಿಗೆ ಅಶ್ವತ್ಥವನ್ನು ವರ ಪಡೆಯಕ್ಕಾಗಲ್ಲ. ಅವಾಗ ಶ್ರೀಕೃಷ್ಣ ಹೇಳ್ತಾನೆ, ನೀವು ಅದಕ್ಕೆ ಅಸ್ತ್ರನೇ ಇಲ್ಲ, ಪರಮಾತ್ಮ ಸ್ಮರಣೆ, ಓ ನಮೋ ನಾರಾಯಣ ಓ ನಮೋ ನಾರಾಯಣ ಅಂತ ಹೇಳಿದ್ರೆ ಅದು ಅಸ್ತ್ರ, ವೈಷ್ಣವ ಅಸ್ತ್ರ ಬೆಂಕಿ ಉಗುಳ್ತಾ ಇರುತ್ತೆ, ಶಾಂತವಾಗಿ ತನ್ನ ತಾನೇ ಶಾಂತ. ನಮ್ಮಲ್ಲಿ ಅದಕ್ಕೆ ಹೇಳ್ತೀವಿ, ಓಂ ನಮೋ ವಿಷ್ಣುವೇ ನಮಃ, ಓ ನಮೋ ನಾರಾಯಣ, ಓ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ತೀವಿ. ಆದ್ರಿಂದ ಏನಪ್ಪ ಅಂತ ಹೇಳಿದ್ರೆ ನಾವು ಯಾಕೆ ಇದು ಕೇಳ್ತೀನಿ ಅಂದರೆ ಭಾಳ ಭಾಳ ವಿಶಿಷ್ಟವಾಗಿ ಪ್ರಿಯ ವೀಕ್ಷಕರೇ, ನಾನು ಸಾಕಷ್ಟು ನಿಮಗೆ ಎಜುಕೇಷನ್ ಬಗ್ಗೆ ಮತ್ತು ಮನೆ ತಗೊಳ್ಳೋದ್ರ ಬಗ್ಗೆ, ಗೃಹಪ್ರವೇಶ ಮಾಡೋ ಬಗ್ಗೆ, ಸೈಟ್ ತಗೊಳ್ಳೋ ಮಾಡೋ ಬಗ್ಗೆ, ಮತ್ತು ಎಂಗೇಜ್ಮೆಂಟ್ ಮಾಡೋದ್ರ ಬಗ್ಗೆ, ನೆಕ್ಸ್ಟ್ ಆಗುವಂಥ ಬಗ್ಗೆ ಏನೂ ಬಾಕಿ ಉಳಿಸಿಲ್ಲ. ನಾನು ನಿಮಗೆ ಎಲ್ಲ ನಿಮ್ಗೆ ತಿಳ್ಕೊಳ್ಳೋಕ್ಕೆ ಎಷ್ಟು ಬೇಕು ಅಷ್ಟೆಲ್ಲ ಹೇಳಿದ್ದೀನಿಪ್ಪ. ನೀವು ಇಷ್ಟರಲ್ಲಿ ಯಾವುದಾದ್ರು ಒಂದು ಐದನ್ನು ಉಪಯೋಗಿಸ್ಕೊಂಡ್ರೆ ಜೀವನದಲ್ಲಿ ಸಂತೋಷವಾಗಿ ಇರ್ಬೋದು. ನೀವು ಬಹುಶಃ ಟಿ ವಿ ನೋಡ್ತಿದ್ದೀರೋ ಇಲ್ವೋ, ಈಗ ಎಲ್ಲ ತಟ್ಟೆ ಹಾಕ್ಸ್ಕೊಂಡಿದ್ದಾರೆ ಕೆಲವ್ರ ಮೇಲೆ, ಕೇಬಲ್ ಇರೋರು ಮಾತ್ರ ಬರುತ್ತೆ, ಅದರಲ್ಲೂ ಕೆಲವರು ನೋಡ್ತಾರೆ ಕೆಲವರು ನೋಡಲ್ಲ. ನಾನು ಯೂಟ್ಯೂಬಲ್ಲಿ ನೋಡ್ತಾರೆ, ನಾನೇನು ಮಾಡೋಕ್ಕಾಗಲ್ಲ, ಅದು ನಿಮ್ಮ ಪ್ರಾರಬ್ಧ. ಈಗ ದೇವಸ್ಥಾನಕ್ಕೆ ಹೋದಾಗಾರ ಹೋದವ್ರಿಗೆಲ್ಲ ಚೆನ್ನಾಗಿ ದರ್ಶನ ಆಗಲ್ಲ ಹೇಳಿ, ಅವ್ನು ದರ್ಶನ ಮಾಡ್ತಿದ್ದಾಗಲೇ ಅವನ ಬಂದು ನೂಕೊಂಡು ಹೋಯ್ತಾನೆ, ಅವನ ಈ ಕಡೆ ಬರೋಂಗಿಲ್ಲ, ಆ ಕಡೆನೆ ಹೋಗ್ಬೇಕು ಅವ್ನ ಪ್ರಾಪ್ತಿ ಅಷ್ಟೇ. ಇವತ್ತು ನಿನಗೆ ದೇವ್ರ ದರ್ಶನ ಇಲ್ಲ. ಇದಕ್ಕೆ ನಾನು ಹೇಳೋದು, ನಾನು ಹೇಳೋ ದಿನ ನೀನು ಓದೋದೇ ಆದ್ರೆ ಏನೇಳಿ, ಆವಾಗ ಪುರೋಹಿತರಿಗೆ ಯಾರು ಮಂಗಳಾರತಿ ಚೀಟಿ ಕೊಟ್ಟರೆ ಮಂಗಳಾರತಿ ಮಾಡ್ತಿರ್ತಾರೆ, ನಿಂತ್ಕೊಂಡ್ಬಿಡ್ತೀಯ ನಿಂತ್ಕೊಂಡ್ಬಿಡ್ತೀಯ ನೀನು, ಅವಾಗ ನಿನಗೆ ಪರಮಾತ್ಮ ಆನಂದವಾಗ ದರ್ಶನವನ್ನು ಕೊಡ್ತಾನೆ. ಯಾರ ವಿಷಯವಾಗಿ, ಮಂಗಳಾರತಿಯವ್ರ ವಿಷಯವಾಗಿ. ನೀನು ಈ ಪುರೋಹಿತರಿಗೆ ಯಾವುದೇ ತರವಾದ ಕಾಸು ಕೊಡೋದು ಬಿಡೋದು ಬೇರೆ ಪ್ರಶ್ನೆ, ಪುರೋಹಿತರಿಗೆ ಹೆಂಡತಿ ಮಕ್ಕಳು ಮಗ ತಂದೆ ತಾಯಿ ಎಲ್ಲರೂ ಇದ್ದಾರೆ, ಆದರೆ ನಾವೇನು ಮಾಡೋಕ್ಕಾಗಲ್ಲ. ಆದ್ದರಿಂದ ನಾನು ಪ್ರತಿಯೊಂದು ವಿಷಯದಲ್ಲಿ ಕಾಯಿಲೆ ಆತಿಂದ ಬರುತ್ತೆ ಯಾತಿಂದ ಬರುತ್ತೆ ಎಲ್ಲ ಎಲ್ಲದಕ್ಕಿಂತ ಪ್ರಬಲವಾದಂತಹ ಜ್ಯೋತಿಷ್ಯ ಅಂದರೆ ವಾಸ್ತುಶಾಸ್ತ್ರ. ಈ ವಾಸ್ತುಶಾಸ್ತ್ರ ಇದೆಯಲ್ಲ, ಇದನ್ನು ಯಾರ ಕೈನಲ್ಲೂ ಜಗಿಸೋಕ್ಕಾಗೋದಿಲ್ಲ. ಇದಕ್ಕೆ ಮೊದಲು ಕೊನೆ ಇಲ್ಲವೇ ಇಲ್ಲ. ನೋಡಿ, ದ್ವಾರಕೆಯನ್ನು ರಚನೆ ಮಾಡಿಸ್ಬೇಕಾದ್ರೆ ಅದು ಮಾಡಿಸ್ಬೇಕಾದ್ರೆ ಹೇಳ್ತಾನೆ ಪರಮೇಶ್ವರ ಈ ಕುಶಕರ್ಮ ಜೊತೆ, ಹೆಂಗೆ ಇದು ಆಗುತ್ತೋ ಹಂಗೆ ಇದು ಸಮುದ್ರದಲ್ಲಿ ಮುಳುಗೋಗುತ್ತೆ ಅಂತ ಹೇಳ್ತಾನೆ. ಆದ್ದರಿಂದ ನಾವೇನಪ್ಪ ಮಾಡಬೇಕು ಅಂದರೆ, ನಿಮಗೆ ಸಾಲುವಳಿ, ದಾಂಪತ್ಯ ಜೀವನ, ಮದುವೆ ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲ ಹೇಳಿದ್ವಿ ನೋಡಿ. ಇವತ್ತು ಒಂದು ಭಾಳ ರಾಸಕರವಾದಂಥ ವಿಷಯ ಇರ್ತದೆ. ತಾರೀಕು 30 ತಾರೀಕು ಏನು ಹೇಳಿ, ಶನಿವಾರ ಇವತ್ತು 2022 ಇಸ್ವಿ 4ನೇ ತಿಂಗಳು. ನೋಡಿ, ಇದು ನೀವು ಚೆನ್ನಾಗಿ ತಿಳ್ಕೋಬೇಕು. ಈ ಸಾರಿ ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ಯುಗಾದಿ ಹಬ್ಬ ಬಂದು ನಮಗೆ ಶನಿವಾರ, ಆಗ ಅಂಕಿಗಳೆಲ್ಲ ನಾವು ಕೊಡೋರಿಗೆ 8 ಆಗುತ್ತೆ. ಆದ್ದರಿಂದ ಈ ಸಾರಿ ರಾಜಕೀಯದಲ್ಲಿ ಯಾವ ಮಿನಿಸ್ಟ್ರು ಯಾವ ಮಿನಿಸ್ಟ್ರ್ ಆಯ್ತಾನೋ, ಯಾವ ಮಿನಿಸ್ಟ್ರ್ ಎಲ್ಲಿ ಕಿತ್ತೋಯ್ತಾನೋ, ಯಾರಿಗೆ ಯಾರಿಗೆ ಜಗಳ ಆಗುತ್ತೋ, ಕೋಮಗಲಭೆ ಅಂತೂ ಭಯಂಕರವಾಗಿ ಆಗುತ್ತೆ. ಕೋಮಗಲಭೆ ಖಂಡಿತ ಆಗುತ್ತೆ. ನಾವೆಲ್ಲ ನಮ್ಮ ಶಂಭುಲಿಂಗ ಏನಾದ್ರು ಬೆಂಗಳೂರಲ್ಲಿ ಏನಾದ್ರು ಸ್ಟುಡಿಯೋ ಮಾಡಿದ್ರೆ ಮಾತಾಡ್ತಿದ್ವನೋ, ಏನು ಮಾಡ್ತೀರಾ, ನನ್ನ ವಯಸ್ಸಾಗಿದೆ, ಬೆಂಗಳೂರು ಹೋಗಿ ಬಗ್ಗೆ ಮಾಡೋಕ್ಕಾಗಲ್ಲ, ಇಲ್ಲೇ ಏನು ಮಾಡ್ತಾ ಇದ್ದೀನಿ, ಇದೆಲ್ಲ ಬೆಂಗಳೂರು ಹೇಳಿದ್ರೆ ಭಾಳ ಉಪಕಾರ ಆಗುತ್ತೆ. ನಮ್ಮ ಶಾಸ್ತ್ರದಲ್ಲಿ ನೀವು ಯಾವ ರೀತಿಯನ್ನು ತಪ್ಪನ್ನು ಹೇಳದ ತಪ್ಪಿಗೆ ಅವಕಾಶವೇ ನಾವು ಕೊಡಲ್ಲ. ಯಾಕೆಂದರೆ ನನಗೆ ಬರ್ತಕ್ಕಂಥ ವಿದ್ಯವನ್ನು ನಿಮ್ಮ ಮುಂದೆ ನಾನು ಏನೇಳಿ ಪಾಲಿಸ್ತಾ ಇದ್ದೀನಿ. ನೀವೇ ನನಗೆ ಗುರುಗಳು, ಈಗ ನಾನು ನಿಮಗೆ ಶಿಷ್ಯ. ಯಾಕೆಂದರೆ ಆ ಥರ ತಿಳ್ಕೊಬೇಕು ನೀವು. ಯಾಕಂದ್ರೆ ನೀವು ಹಬ್ಬ ಮಾಡೋದನ್ನು ತಪ್ಪು ಮಾಡ್ತೀರಾ, ಏನೇಳಿ ಬಟ್ಟೆ ತೊಗೊಳೋದ್ರಲ್ಲಿ ತಪ್ಪು ಮಾಡ್ತೀರಾ, ನಾಮಕರಣ ಮಾಡೋದ್ರಲ್ಲಿ ತಪ್ಪು ಮಾಡ್ತೀರಾ, ಮದುವೆ ಮಾಡೋದ್ರಲ್ಲಿ ತಪ್ಪು ಮಾಡ್ತೀರಾ, ಹುಡುಗಿ ಕೆಂಪಿಗೆ ವಂಶಿಕ ಸಿದ್ಬಿಟ್ರೆ ಆಗೋಯ್ತು ಮದುವೆ ಮಾಡ್ಬೋದ್ರಿ, ಏನು ನೀವು ಮಾಡ್ತೀರಾ ಮದುವೆನ, ನೀವು ಏನು ಯಾವ ಥರ ಮಾಡ್ತೀರಾ ಮದುವೆನ. ನೀವು ಹುಡುಗ ಹುಡುಗಿ ನೋಡಿ, ನಾನು ಹೇಳ್ತೀನಿ ನಿಮಗೆ, ಹುಡುಗನಿಗಾಗಲಿ ಹುಡುಗಿನಿಗಾಗಲಿ 60 ವರ್ಷ ಆದ ನಂತರ ಪ್ರೀತಿ ಹೆಚ್ಚಾಗುತ್ತೆ. ಜ್ಞಾಪಕ ಮಾಡಿಕೊಳ್ಳಿ ದಯವಿಟ್ಟು ಎಲ್ಲರೂ, ಅವನಂತ ಕೋದಂಡ ಆಗೋಗಿರಲಿ, 40 ವರ್ಷ ಅವ್ನು ಗೆಂಚಿದ್ದೆ ಮಾತಾಡದೇ ಇದ್ರೆ 50-60 ಆ ವಯಸ್ಸಲ್ಲಿ ಕದ್ದೆಲ್ಲ ನೇರವಾಗಿಯೇ ಮಾತಾಡಿಸ್ಬಿಡ್ತಾನೆ, ಏನು ಇವತ್ತು ನನ್ನ ಗಂಡ ಇಷ್ಟು ದಿವಸ ಮಾತಾಡ್ತೀರ ಮಾತ ಅನಿಸೇ ಅನಿಸುತ್ತೆ. ಇದು ಯಾರನ್ನು ಬಿಡೋದಿಲ್ಲ, ಇದು ಯಾರನ್ನು ಬಿಡೋಲ್ಲ. ನೋಡಿ, ದೊಡ್ಡ ವಿದ್ಯಾವಂತ ಯಾರು, ದ್ರೋಣಾಚಾರ್ಯರು, ಮಹಾನ್ ವಿದ್ಯಾವಂತ, ವಿದ್ಯಾವಂತರ ಬಗ್ಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ. ಆ ಮಗನಿಗೆ ಹಾಲು ಕೊಡ್ಸೋಕೆ ದುಡ್ಡಿಲ್ಲ ರೀ ಅವನ ಹತ್ರ, ಆ ರಾಗಿ ಹಿಟ್ಟ ಕಲಸಿ ಹಾಲು ಅಂತ ಕೊಡಿಸ್ತಾರೆ ವಿಶ್ವಾರಾಣಿಯವರೇ. ನಾನು ಇನ್ನು ಏನು ಹೇಳೋಕ್ಕೆ ಸಾಧ್ಯ ಆಯ್ತು, ಎಂಥ ವಿದ್ಯೆ ಆಯಿತು ಅವ್ರ ಹತ್ರ. ನೋಡ್ರಿ, ಏನಪ್ಪಾ ನನಗೆ ವಿದ್ಯೆ ಇದೆ ಅಂತ ಗುರುಗಳಾಗುತ್ತೆ ಬರ್ತೀವಿ ಅಂತ ಕೇಳಲೇ ಇಲ್ಲ. ಆ ಹಾಲು ಬದಲು ರಾಗಿ ಹಿಟ್ಟನ್ನು ಕಲಸಿ ಕುಡಿಸ್ತಾರೆ ಅಂದರೆ ಎಂದಂಥ ವಿದ್ಯೆ, ಇವತ್ತು ಅಷ್ಟೇ ಎಂದಂಥ ವಿದ್ಯಾವಂತಿದ್ದಾರೆ ಅವರೆಲ್ಲ, ಮೂಲೆ ಗುಂಪಾಗೋಗಿದ್ದಾರೆ. ಒಳ್ಳೆ ಲಾಯರ್ಗೆ ಕೆಲಸ ಇಲ್ಲ,
ಇದರಲ್ಲಿ ಒಂದೇ ಒಂದು ಮಾತು ಹೇಳಿಬಿಟ್ರೆ ರಾಯರುಗಳೆಲ್ಲ ಎತ್ತಕ ಓಡಿಸ್ಕೊಂಡು ಬಿಡ್ತಾರೆ ನನ್ನ. ಲಾಯ ಕೆಲಸ ಮಾಡೋರು ಏನೋ ಒಂದು ತಪ್ಪು ಮಾಡಿದ್ರೆ ಘನಘೋರವಾದ ತಪ್ಪು ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಗೊತ್ತಿಲ್ಲ. ಆದರೆ ಏನಪ್ಪ ಅಂದರೆ ಲಾಯರ್ಗೆ ಸುಳ್ಳು ಹೇಳದೆ ಕೇಸ್ ಗೆಲ್ಲಕ್ಕಾಗಲ್ಲ. ಇನ್ನೇಳಿ ಅವನು ಕೋಸ್ ಕೇಸ್ ಸೋಲ್ತಾನೆ ಇವನು ಕೇಸ್ ಗೆದ್ದುಕೊಡ್ತಾರೆ ಅದರಲ್ಲಿ ಅವರಿಗೆ ಯಾವುದೇ ತರವಾದ ಲೋಪದೋಷ ಬರಲ್ಲ. ಇದು ಸತ್ಯ. ಆದರೆ ಕೆಲವರು ಏನು ಮಾಡ್ತಾರೆ ಕೆಲವರು ಲಾಯರು ನೋಡ್ತಾರೆ ಮನುಷ್ಯನ ಅವನ ಕೆಪಾಸಿಟಿ ಏನು ಇವನು ಕೆಟ್ಟದ್ದು ಮಾಡಿದ್ದೇನಾ ಇವನು ಅವನೇ ಸುಳ್ಳು ಹೇಳ್ತಾ ಇದ್ದೇನಾ ನೋಡ್ಬಿಟ್ಟು ಅವನೇನು ಮಾಡ್ತಾನೆ ಇನ್ನೊಂದ್ಸರಿ ಬರೆಯೋಕಪ್ಪ ಟೈಮ್ ಇಲ್ಲ ಅಂತ ಕಳಿಸ್ಬಿಡ್ತಾನೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ತಗೋರನ್ನು ತಗೋತೀನಿ ಅಂತ ಹೇಳ್ತಾರೆ ತಗೊಂಡು ಅದನ್ನು ಪಾಕ. ಆದ್ದರಿಂದ ಆ ಕೋರ್ಟ್ ಕೇಸ್ ಬೇಡ. ಈಗ ನಾವು ಸಾಕಷ್ಟು ನಿಮಗೆ ವಿಷಯವನ್ನು ತಿಳಿಸಿದ್ದೀನಿ. ಈ ವಿಷಯದಲ್ಲಿ ನೀವು ಖಂಡಿತವಾಗಲೂ ಚೆನ್ನಾಗಿ ತಿಳ್ಕೊಂಡಿರ್ತೀರಾ, ಚೆನ್ನಾಗಿ ಇದನ್ನು ಅಬ್ಸರ್ವ್ ಮಾಡಿರ್ತೀರಾ. ಸುಮಾ ನಮ್ಮ ಸತ್ಯ ಇರ್ತಕ್ಕಂಥ ಸುಮಾರಾಯ ಶಂಭು ಅವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಉತ್ತರಾಯಣ ದಕ್ಷಿಣಾಯನದಲ್ಲಿ ದಕ್ಷಿಣಾಯನದಲ್ಲಿ ಮದುವೆ ಮಾಡಿಬಿಡಿ, ಉತ್ತರಾಯಣದಲ್ಲಿ ಮದುವೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆದರೂ ಕೆಲವು ದಕ್ಷಿಣದಲ್ಲಿ ಮದುವೆ ಮಾಡ್ತಾ ಇದ್ದರೆ ಇದು ಘನಘೋರವಾದ ಜೊತೆಗೆ ಅರಕೇಶ್ವರ ದೇವಸ್ಥಾನದಲ್ಲಿ ಮದುವೆ ಮಾಡೋದು, ಕೆಂಗಾಲ್ ಹನುಮಂತರಾಯನ ದೇವಸ್ಥಾನ ಮದುವೆ ಮಾಡೋದು, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಮಾಡೋದು, ಇಲ್ಲಿ ಪೇಟೆ ಬಿದ್ದ ರಾಮದೇವರ ದೇವಸ್ಥಾನದಲ್ಲಿ ಮದುವೆ ಮಾಡೋದು, ಯಾವ ಮದುವೆಯನ್ನು ನಿಮಗೆ ಪಶ್ಚಿಮಾರಿ ಊರ್ಜಿತವಾಗಲ್ಲ, ಅಪಘಾತವಾಗುತ್ತೆ, ಇಲ್ಲ ಮಕ್ಕಳಾಗಲ್ಲ, ಅಲ್ಲ ಸೋತೋಯ್ತಾರೆ. ಒಂದು ಕೇಸು ಇಲ್ಲಿ ನಮ್ಮ ಮಂಡ್ಯದಲ್ಲಿರತಕ್ಕಂಥ ದೇವಸ್ಥಾನದಲ್ಲಿ ಯಾವುದೂ ವಾಸ್ತು ಪ್ರಕಾರ ದೇವಸ್ಥಾನ ಇಲ್ಲವೇ ಇಲ್ಲ ಬಿಡಿ, ಇಲ್ಲವೇ ಇಲ್ಲ. ದೇವಿಗೆ ಊಟ ಮುಖ್ಯ ಅಲ್ಲ, ಮಂತ್ರ ರುದ್ರಾಭಿಷೇಕವನ್ನು ಯಾವತ್ತು ಮಾಡಬೇಕು ಅಂತ ಅವ್ರು ಕೇಳಿ ಅದಕ್ಕೇನು ದೇವಸ್ಥಾನದಲ್ಲಿ ಯಾವತ್ತು ಬೇಕಾದ್ರೂ ಮಾಡಬಹುದು ಅಂತಾರೆ. ಇದು ಒಂದು ದೊಡ್ಡ ರೋಗ. ಗುರುಗಳೇ, ನಮ್ಮ ಅರ್ಕೇಶ್ವರ ದೇವಸ್ಥಾನ ಅಂದಿದ್ದಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅರ್ಕೇಶ್ವರ ದೇವಸ್ಥಾನಕ್ಕೆ ಬಹಳ ಒಂದು ಪ್ರಾಚೀನ ಹಿನ್ನೆಲೆ ಇದೆ, ಅದು ಕಥೆಗಳೆಲ್ಲ ನಾವು ಕೇಳಿದ್ದೀವಿ. ಆದ್ರೆ ಇತ್ತೀಚೆಗೆ ಒಂದು ಘನಘೋರವಾದ ಒಂದು ವಿಪತ್ತು ನಡೀತು. ಇದೇ ಕಾರಣ ಯಾಕಂದ್ರೆ ನೋಡಿ, ಬಹಳ ಚೆನ್ನಾಗಿ ಕೇಳಿದ್ರು, ವೆರಿ ಗುಡ್ ಕಣ್ರಿ. ನೀವು ಈ ಮಹಾನುಭಾವರು ಏನ್ ಮಾಡ್ತಾರೆ ಅಂದ್ರೆ ಗೋಪುರವನ್ನು ಕಟ್ತಾರೆ. ಗೋಪುರ ಗೊತ್ತಿದೆಯಲ್ಲ ನಿಮ್ಗೆ, ನೋಡಿ ಕಾಳಮ್ಮನ ದೇವಸ್ಥಾನ ಯಾವ್ರಿಗೂ ದುಡ್ಡು ಹೆಚ್ಚಾಗಿತ್ತು ಮುಂದೆ ಮಗನಿಗೆ ಹೇಳಿ ಎತ್ಬಿಟ್ಟು ದುಡ್ಡು ಏನು ಕಟ್ಬಿಟ್ಟ ರಾಮಲಿಂಗ ಯಾರು ಅಂತಾರೆ. ಅದೇನೋ ಗೊತ್ತಿಲ್ಲ, ದಿನಕ್ಕೆ 4 ಕೆಜಿ ಮಾಂಸ ಬೇಕು ತಿನ್ನಕ್ಕೆ ಅಂತಾರೆ. ಎಲ್ಲ ಕಡೆ ಬೇಕಾದ್ರೆ ಬಾಡಿಗೆ ಅವರು ಏನು ಮಾಡದಂತೆ. ಅಲ್ರಿ ಕಾಳಮ್ಮನ ದೇವಸ್ಥಾನ ಒಳಗಡೆ ಹೋಗಿ ನೋಡಿದ್ದೀರಿ ಅಂದ್ರೆ ತಿರುಕೊಂಡಿದೆ ದೇವಸ್ಥಾನ, ಹಿಂಗೆ ಮೂರ್ ಮೂರೇ ಆಗೋಗ್ಬಿಟ್ಟಿದೆ. ನಾಗಣ್ಣನು ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ. ಏನೇಳಿ ಆ ನಾಗಣ್ಣ ಅಂತವ್ರು ಕೂಡ ಬಹಳ ಚಿತ್ರಹಿಂಸೆ ಅನುಭವಿಸ್ತಾ ಇದ್ರೆ. ಕಮಿಟಿಗೆ ಪ್ರತಿದಿನ 40,000 ರೂಪಾಯಿ ಕೊಡ್ಬೇಕು ಸ್ವಾಮಿ, ಪ್ರತಿದಿನ 40,000 ರೂಪಾಯಿ ಕಮಿಟಿ ಕೊಡಬೇಕು. ನೋಡಿ ಪುರೋಹಿತರಿಗೆ ಎಂತ ಅನಾನುಕೂಲ ಮಾಡಿದ್ದಾರೆ, ಇವ್ರಿಗೆ ಎಷ್ಟು ಅನಾನುಕೂಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಬಾರ್ದು. ಯಾಕಂದ್ರೆ ಭಕ್ತಾದಿಗಳಿಗೆ ಭಗವಂತರ ಪ್ರಸಾದ ತೀರ್ಥ ಮಾತ್ರ ತಗೊಳ್ಳೋದಕ್ಕೆ ಯೋಗ್ಯತೆ ಉಂಟು ಹೊರತು ಅಲ್ಲಿಯ ಬರ್ತಕ್ಕಂಥ ದುಡ್ಡು ಕಾಸು ಕರಿಮಣೆ ಯಾವುದಕ್ಕೂ ನಿಮಗೆ ಅಧಿಕಾರ ಇಲ್ಲ. ಇಲ್ಲ ತಿರುಪತಿಗೆ ಬರುತ್ತಲ್ಲ ಅದು ನಾನು ಮಾತಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಆದರೂ ಇಷ್ಟೆಲ್ಲ ಯಾರಿಂದ ಬರ್ತಾ ಇದೆ? ಪುರೋಹಿತರು ಪೂಜೆ ಮಾಡೋದು ತಾನೇ ಆಗೋದು. ಎಲ್ಲಿ ನೀವು ಪುರೋಹಿತರು ಸಲಹೆ ಮಾಡ್ಕೊಳ್ತಾ ಇದ್ದೀರಾ? ಹೋಗಿ ನೋಡಿ, ನಿಮ್ಮ ಬದುಕಿ ಅವರೇನು ವೈಜಾರು ಮಾಡಿ ಕೂತು ಕೂತು ಶರೀರದ ಅಪ್ಪ ಆಗಿರ್ತದೆ. ತಿರುಮಣಿ ಅಂತ ಹೇಳ್ತೀವಿ, ತಿರುಮಣಿ ಇಟ್ಕೊಂಡು ಉಪನಯನ ಅವ್ರು ಸಂಧ್ಯಾ ವಂದನೆ ಮಾಡಿ ಬರ್ತಾರಲ್ಲ, ಅವ್ರು ಎಷ್ಟು ಸಂತೋಷದಿಂದ ಬರಲ್ಲ. ಅವರು ಏನಪ್ಪ ಮಕ್ಕಳು ಸಾಕ್ಬೇಕಲ್ಲ ಅನ್ನೋ ಕಷ್ಟಕ್ಕೆ ಬರ್ತಾರೆ, ಆ ಸಂಬಳವೂ ತರೆಯಾಗಿ ಕೊಡೋದಿಲ್ಲ. ಅದಕ್ಕೆಲ್ಲ IAS ಆಫೀಸರ್ಗಳು ಬೇರೆ ನೇಮಿಸಿದ್ದಾರೆ. ಅವನೇ ಅವನು ಆ ರಾಜಶೇಖರ್ ರೆಡ್ಡಿ ಅಂತ ಬಂದಿದ್ದ ಮೋಹನ ಇವನವರಪ್ಪ, ಅವನು ಇನ್ನೂ ಕುಲುಗೇಡ್ಸ್ಬಿಟ್ಟ. ಲಡ್ಡುನಲ್ಲಿ ಬೆಂಕಿ ಕಡ್ಡಿಗಳು ಸಿಕ್ಕಿದೆ, ಲಡ್ಡುನಲ್ಲಿ ಫಾರಿನ್ ಕಾಯಿನ್ ಸಿಕ್ಕಿದೆ, ಲಡ್ಡುನಲ್ಲಿ ವಾಸನೆ ಮೊದಲ ಥರ ಇಲ್ಲವೇ ಇಲ್ಲ. ಲಡ್ಡು ಮಾಡೋರು ಯಾರ್ಯಾರು ಸರ್ವತೋಮುಖವಾಗಿರ್ತಕ್ಕ ಮಾಡ್ತಾ ಇದ್ದಾರೆ ಈ ಎಷ್ಟು ಕೆ. ಆದ್ರೆ ನಾನು ನಮ್ಮ ಅರಕೇಶ್ವರ ದೇವಸ್ಥಾನ ಕೇಳೋದಕ್ಕೆ ಕಾರಣ ಗೋಪುರ. ಇವರಿಗೆ ತಾರೀಕು ತಿಥಿ ನಕ್ಷತ್ರ ಯೋಗ ಕರ್ಡ ಇದೆಲ್ಲ ಲೆಕ್ಕ ಹಾಕಕ್ಕ ಅಲ್ಲಿ ಯಾರಿಗೂ ಬರಲ್ಲ. ಮಂತ್ರ ಹೇಳ್ತೇನೆ ಈಗ ಈಗ ನಿಮ್ಮ ಹುಡುಗರು ಬಿಟ್ರೆ ಓದ್ತಾ ಇದ್ದೇನೆ ಕಡೆ ಮಕ್ಕಂಡು ಮುಚ್ಕೊಂಡು ಒಂದು ಸಮ ನಟೆ ಓದು ಮುಂದ ನಾರಾಯಣ ಆಗ್ತಿ ಓದು ನಾಳೆ ಬಂದ ಬಸವ ಓದು ಆ ಕಡೆ ಬಂದ ಸ್ಕೂಲ್ ನಾಳೆ ಸಿಗ್ತಾನೆ ನಾಳೆ ಬಂದಾಗ ಅವ್ನು ಮಾತಾಡ್ತೀನಿ ಅಂದ್ರೆ ನೀವು ಓದ್ತಾ ನನ್ನ ಅವ್ನು ನಿದ್ದೆ ಮಾಡಿ ಕಣ್ಣು ಮುಚ್ಕೊಂಡು ಹೇಳ್ತಾ ಇರೋದು ಅವನು ಕಣ್ಣು ಮುಚ್ಕೊಂಡು. ನೀವು ನಾವು ತಾಯಿ ಅವಾಗ ನಾವು ದೀಪದ್ದು ಬತ್ತಿಲಿ ಓದ್ತಾ ಇದ್ದು ನಮ್ಮಮ್ಮ ಕಡ್ಡಿ ಪಡ್ಕಿನ ಭಕ್ತಿಯಲ್ಲೇ ಮಡಿ ಕಣ್ಣು ಮಲ್ಕೊಳ್ಳೋರು. ಈ ನನ್ನ ತಮ್ಮ ಆರಿಸ್ಕೊಡೋನು ಬಾಯಿಂದ ಓದ್ಬಿಟ್ಟು ತಿರ್ಗಾ ಕಡ್ಡಿ ಪಡ್ಕೊಂಡು ಕಡ್ಡಿ ಹಚ್ಚು ಅವ್ರಿಗೇನು ದಿದ್ದೆ ಬಿಟ್ಟು ಕಾಯ್ಕೊಳ್ಳೋಕೆ ಹಾಕಿರೆ ನೋಡಿ. ಆ ಥರ ತಾಯಂದಿರು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡೋಕ್ಕೆ ಇವತ್ತು ನಾವು ಅವ್ರ ಎಂಜಿನ್ನ ತಿಂತಾ ಇದ್ದೀವಿ. ಏನೇಳಿ ಅವ್ರು ಇಲ್ಲ ಅವ್ರು ಹೇಳ್ತಾ ಅದು ಪ್ರತಿಭಂದ್ರೆ ಕಷ್ಟಪಡ್ತಾರೆ. ಆದ್ದರಿಂದ ಪ್ರವೀಕ್ಷಕರೇ ಇದನ್ನೆಲ್ಲ ಪ್ರತಿಯೊಂದನ್ನು ತಿಳ್ಕೊಳ್ಳಿ. ಹೇಳ್ತಾ ಹೋದರೆ ನಾಳೆ ಇಲ್ಲ ಒಂದು ವರ್ಷ ಹೇಳಿದ್ರೂ ಕಮ್ಮಿ ಆಗಲ್ಲ. ಇವತ್ತೊಂದಿನ ಒಂದು ವಿಶೇಷವಾದಂಥ ಸಮಾಚಾರವನ್ನು ನಾನು ನಿಮಗೆ ಹೇಳಿದೆ. ಏನಪ್ಪ ವಿಶೇಷ ಅದು ಅಂದರೆ,
ಈ ರಾಶಿಯಲ್ಲಿ 12 ರಾಶಿ 12 ರಗ್ನ 46 ರೋಗ ಕುಂಟ ರಾಶಿ ಕೋಡ ರಾಶಿ ಕಿವುಡ ರಾಶಿ ಎರಳೆ ಮೂಗ ರಾಶಿ ಈ ನಾಲ್ಕು ಇರುತ್ತೆ ಈ ನಾಲ್ಕರಲ್ಲಿ ಯಾವುದು ಸರಿ ಬರುತ್ತೆ ಅದರಲ್ಲಿ ಮದುವೆ ಮಾಡಬೇಕು ನೀವು ಕುಂಟ ರಾಶಿ ಇದ್ದು ಕೋಡ ರಾಶಿ ಕದೇ ಮಾಡಿದ್ರೆ ದಂಪತಿಗಳು ಚೆನ್ನಾಗಿ ಆಗಲ್ಲ ಇದು ಯಾರು ಹುಡುಕಬೇಕು ಪುರೋಹಿತ ಹುಡುಕಬೇಕು ಲೆಕ್ಕ ಹಾಕಿ ಪಕ್ಕ ಹಾಕಿ 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 ಮಾಡಿ ಆ ಪುರೋಹಿತ ಹೆಂಗಿರಬೇಕು ಅಂದ್ರೆ ಅವರ ತಂದೆನೋ ತಾತ ಜ್ಯೋತಿಷ್ಯರಾಗಿರಬೇಕು ಇಲ್ಲದ ಒಳ್ಳೆ ಗುರುಗಳ ಹತ್ರ ವಿದ್ಯಾ ಕಲ್ತಿರಬೇಕು ಈ ಜ್ಯೋತಿಷಿಗೆ ಕಾರಣಕರ್ತನಾದಂತ ಮಹಾನುಭಾವ ಸನೇಶ್ವರ ಸ್ವಾಮಿ ಯಾರು ಆ ಸನೇಶ್ವರ ಸ್ವಾಮಿನ ಗುರು ಏನಾದ್ರು ವೀಕ್ಷಣೆ ಮಾಡಿದ್ರೆ ಎಂಟು ಏನು ಹೇಳಿ ನಾಲ್ಕು ಐದನ್ನ ಏನು ನೋಡಿದ್ರೆ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನುಸು ಐದು ಆರನ್ನ ನೋಡಿದ್ರೆ ಅವರ ಪರಮ ವಿದ್ಯಾವಂತ ಆಗ್ತಾನೆ ಬಹಳ ದೊಡ್ಡ ಜ್ಯೋತಿಷ್ಯ ವಿನ್ ಆಗ್ತಾನೆ ಅವರಿಗೆ ನಾವು ಇಡೀ ದೇಶದಲ್ಲಿ ಇರತಕ್ಕಂತ ಪುರೋಹಿತರು ಅವ್ರ ಮುಂದೆ ಏನೂ ಇಲ್ಲ ಆ ಥರ ಇದ್ದಾರೆ ಆದ್ರಿಂದ ಇವತ್ತು ಅವರೆಲ್ಲ ಜ್ಯೋತಿಷ ಹೇಳಲ್ಲ ಯಾಕಂದ್ರೆ ಅವ್ರು ಹೇಳೋ ಜ್ಯೋತಿಷ ನಡೆಯಲ್ಲ ಅವ್ರು ಕೇಳಿದ ಪೀಸ್ ನೀವು ಕೊಡಲ್ಲ ಹೇಳಿ ಶಿವಕುಮಾರ್ ಕೂಡ ಯಾರು ಬಂದಿರಂತೆ ತಗೊಂಡು ಬರ್ಕೊಡ್ಬೇಕು ಒಂದು ಲಕ್ಷ ಆಗುತ್ತೆ ಏನಂತೆ ನೋಡಿ ಡಿ ಕೆ ಶಿವಕುಮಾರ್ ದುಡ್ಡಿಲ್ವೇ ಒಂದು ಲಕ್ಷ ಅಂತ ಕೊಟ್ಟೋದ ಒಂದು ಲಕ್ಷ ನೀನು ಇದೆಲ್ಲ ದೇವೇಗೌಡರು ಹೇಳೋರಲ್ಲ ಅವ್ರ ತಾತ ತಾತನ ಹತ್ರ ಬರ್ಕೊಟ್ಟಿದ್ರೆ ಆವಾಗಲೇ ಅವನು 45,000 ರೂಪಾಯಿ ಕೊಟ್ಟಿದ್ದಾನೆ ದೇವೇಗೌಡ 45,000 ಹಿಂಗೆ ಆಗುತ್ತೆ ಎಂತ ಅರ್ಥ ಹಿಂಗೆ ಆಗ ಏನಾಗಿದೆ ದೇವೇಗೌಡ ಈಗ ಏನೆಲ್ಲ ರೀತಿಯಲ್ಲೂ ಡಮರುಗಳು ಬಾಣ ಪಿತೂರಿ ಅನ್ನ ಹೂವಿನ ಮಳೆ ದುಡ್ಡಿನ ಮಳೆ ನೋಟಿನ ಮಳೆ ರಾಶಿಯ ಮಳೆ ಎಲ್ಲ ಮಳೆನೂ ಅವ್ರ ಮನೆ ಬಂದು ಅಟ್ಟಲಕ್ಷ್ಮಿಯೇ ಅವ್ರ ಮನೆ ಬಂದು ಕಾಲು ಮುಡ್ಕೊಂಡು ಕೂತ್ಬಿಟ್ಟವ್ರೆ ಇಲ್ವೇ ಕೂತಿದ್ರೆ ನಾ ಹೇಳ್ತೀನಿ ಅಂತಲ್ಲ ಅಷ್ಟೇ ಜೊತೆಗೆ ಅವರಿಗೆ ಭಕ್ತಿ ಕೂಡ ಇದೆ ಇವತ್ತು ಒಳ್ಳೆಯವನು ಕೆಟ್ಟವನು ಇಬ್ಬರು ಇರ್ತಾರೆ ಭಕ್ತಿ ಕೂಡ ಆ ಭಕ್ತಿ ಅವ್ರನ್ನ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಓ ನನ್ನ ನೆನೀತಾ ಇದ್ದಾನೆ ಇವನು ತಲೆ ಮೇಲೆ ಬೆಳೆದನ್ನ ಅಟ್ಲೀಸ್ಟ್ ಹೂ ಇದ್ರ ಮೇಲೆ ಯಾರು ಬಿಡ್ಸೋಣ ಅಂತ ಕಾಪಾಡ್ತಾ ಇದ್ದಾನೆ ಈಗ ಒಂದು ಹುಡುಗ ಒಂದು ಹುಡುಗಿಗೆ ಅವರ ಮೆಂಟಾಲಿಟಿ ಮಾನಸಿಕ ಬೌದ್ಧಿಕತೆ ಒಂದೇ ತರ ಇರುತ್ತೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಆದ್ರೆ ನಕ್ಷತ್ರಗಳು ಸರಿಗೆ ಬರಲ್ಲ ಏನ್ ಮಾಡೋದು ಈಗ ನೋಡಿ ನಾನು ಅದಕ್ಕೆ ಸುಮಾರು ಸಾರಿ ಹೇಳಿದ್ದೆ ಖಂಡಿತ ಈಗ ಆ ಹುಡುಗಿನ ನೀವೇ ಮಾಡ್ಕೋಬೇಕು ಅಂತ ಇರ್ತೀರಾ ಆ ಹುಡುಗಿನೂ ಒಪ್ಕೊಂಡಿರುತ್ತೆ ನಕ್ಷತ್ರ ಹೊಂದಾಣಿಕೆ ಬರಲ್ಲ ಎಲ್ಲಿ ತೋರಿಸಿದ್ರು ಬರಲ್ಲ ಈ ನಕ್ಷತ್ರ ಹೊಂದಾಣಿಕೆ ಬರಲ್ಲ ಅಂತ ನೀವು ಬಹಳ ಸುಲಭವಾಗಿ ಸ್ವರ್ಣಾಚಾರ್ನಲ್ಲಿ ಶಂಭುಲಿಂಗನವ್ರ ಎದುರುಗಡೆ ಹೇಳ್ಬಿಟ್ರಿ ಏಳನೇ ಅವನ್ರಿ ಪುರೋಹಿತ ಅವ್ರಿ ಸರಿಯಾಗಿ ಬರೋಲ್ಲ ಅಂತ ನೀವೇ ಇವತ್ತಿಗೆ ಪುರೋಹಿತ ನೀವು ಮಂಡ್ಯದಲ್ಲಿ ಹೋಗಿ ಬೇಕಾದ್ರೆ ನಾನು ಈ ತರ ರೇ ವೃಶ್ಚಿಕ ರಾಶಿ ರೇವತಿ ಇದು ಏನಪ್ಪ ವಿಶಾಖ ನಕ್ಷತ್ರ ನನಗೆ ಯಾವ ಗಂಡು ಸೂಟ್ ಆಗುತ್ತೆ ಅಂತ ಕೇಳ್ಕೊ ಬನ್ನಿ ನೀವು 3 ತಿಂಗಳ ಟೈಮ್ ಕೊಡ್ತೀನಿ ಯಾವನು ನಿಮ್ಗೆ ಹೇಳಲ್ಲ ಅಲ್ಲಿಗೆ ನಾನು ಮಹಾನ್ ಘನಪಂಡಿತ ಅಂತ ಹೇಳಲ್ಲ ಈ ವಿಷಯನ ಎಲ್ಲರೂ ತಿಳ್ಕೊಂಡಿರೋದಿಲ್ಲ ಇದಕ್ಕೆ ಬಾಧಕ ವಾರ ಬಾಧಕ ನಕ್ಷತ್ರ ಬಾಧಕ ಯೋಗ ಇವೆಲ್ಲ ಉಣ್ಬೇಕು ಕುಂಟ್ ರಾಶಿ ಕುರುಡ್ ರಾಶಿ ಇವೆಲ್ಲ ಹುಡುಕಬೇಕು ಅವನಿಗೆ ಪುರೋಹಿತನಿಗೆ ಮಾಡ್ತಾ ಎಷ್ಟವರ ಮೇಲೂ ಒಂದು ಆನ್ಸರ್ ಸಿಕ್ಕುತ್ತೆ ಆ ಆನ್ಸರ್ ತಕೊಂಡು ನಿಮಗೆ ಕೊಡ್ತಾನೆ ಅದು ವಿಲ್ ಬಿ ಡನ್ ಕೋಟ್ಯಾಧೀಶರಾಗ ಸಾಧ್ಯ ಬೇಕಾದಷ್ಟಿದೆ ಭೋಗಭಾಗ್ಯವೇ ಬಂದು ಬಿಡೀತೆ ನಿಮನೆಗೆ ಅರಮನೆ ಇಲ್ಲ ತಿಮಾತ್ತ ಇಲ್ಲ ರಾಗ ರೀತಿ ಟಿ ವಿ ಮಾಡ್ತಕ್ಕಂಥದ್ದು ಬರುತ್ತೆ ಇದಕ್ಕೆ ಲಗ್ನ ಅಂತ ಹೇಳೋದು ಈ ಲಗ್ನವನ್ನು ಕಂಡು ಜ್ಯೋತಿಷ್ಯ ಆಗೋದು ಆದ್ರೆ ನೀವೇನಪ್ಪ ಮಾಡಿ ಕೇಳಿದ್ರೆ ಪ್ರತ್ಯೇಕ ನೀವು ಒಳ್ಳೆ ಲಗ್ನದಲ್ಲಿ ಮಾಡಿದರೆ ಆ ದೋಷವನ್ನು ನಿವಾರಣೆ ಮಾಡಬಹುದು ಈಗ ಶಂಭುನಿಗೆ ಈ ಸ್ವರ್ಣ ಇದರಲ್ಲಿ ಕರ್ಣ ಹೊಟ್ಟೋಗುತ್ತೆ ಅದ್ರ ಜನರೇಟ್ ಇಟ್ಟಿದೀವಲ್ರಿ ಅದ್ರಲ್ಲಿ ಮಾಡ್ತೀವಿ ಈ ಜನರೇಟ್ ಕೈ ಕೊಟ್ಬಿಟ್ಟಿದೆ ಅಂತ ಹೇಳಿದ್ರೆ ಅವರಂತ ನದಷ್ಟು ಇನ್ನೊಂದಿಲ್ಲ ಯಾಕಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಈಗ ಬಹಳ ಇವಾಗ ಬಹಳ ಜನ ಬಹಳ ಬುದ್ಧಿವಂತರು ಮೋಸ ಮಾಡಿದ್ರೆ ನಂಬರ್ ಒನ್ ರಾತ್ರಿ ಮಲಕೊತ್ತಾನೆ 10:00 ಬೆಳಿಗ್ಗೆ ಯಾರ ಮನೆ ಹಾಳು ಮಾಡಲಿ ಯಾರಿಗೆ ಟೋಪಿ ಹಾಕ್ಲಿ ಬೆಳಿಗ್ಗೆ ಯಾರ ಹತ್ರ ಹೋದ್ರೆ ನನಗೆ ದುಡ್ಡು ಸಿಗ್ತದೆ ಕುಡಿಯೋಕ್ಕೆ ಯಾರಿಗೆ ಏನು ಮಾಡಲಿ ಯಾರ ಮನೆಗೆ ಹೋಗ್ಲಿ ಇದು ಕಮ್ಮಿ ಹೇಳಿ 1 ಗಂಟೆ ಯೋಚನೆ ಮಾಡ್ತಾನೆ 1:30 ಅವ್ನಿಗೆ ಸಿಕ್ಕೋಯ್ತದೆ ಆರಾಮ ಮನೆ ಕಂಬಿಡ್ತಾನೆ ಬೆಳಿಗ್ಗೆ ಬಂದು ಹಿಡ್ಕೋತಾನೆ ಅವನು ಅವ್ನು ಕೊಡಲೇಬೇಕು ಈಗ ನಕ್ಷತ್ರಗಳು ಸರಿ ಹೊಂದಾಣಿಕೆ ಆಗಿರುತ್ತೆ ರಾಶಿ ಹೊಂದಾಣಿಕೆ ಆಗಿರುತ್ತೆ ಲಗ್ನನೂ ಹೊಂದಾಣಿಕೆ ಆಗಿರುತ್ತೆ ಅನ್ಕೊಳ್ಳೋಣ ಆದ್ರೂ ಡಿಸ್ಪ್ಯೂಟ್ ಬರೋ ಚಾನ್ಸಸ್ ಇರುತ್ತಾ ಇಲ್ಲ ಬರೋ ಚಾನ್ಸಸ್ ಇರಲ್ಲ ಬಂದ್ರೆ ಅಂದ್ರೆ ಏನಪ್ಪ ಅಂದ್ರೆ ಇದು ಕೂಡ ಒಳ್ಳೆ ಪ್ರಶ್ನೆ ಇದು ಪುರೋಹಿತನ ಕೈನಲ್ಲಿರುತ್ತೆ ಈಗ ನೀವು ಪೇಷಂಟು 50 ಲಕ್ಷ ಕೊಟ್ಟಿರ್ತೀರೋ 10 ಲಕ್ಷ ಕೊಟ್ಟಿರ್ತೀರೋ 5 ಲಕ್ಷ ಕೊಟ್ಟಿರ್ತೀರೋ ಹಾಸ್ಪಿಟಲ್ ಕಟ್ಟಿ ದುಡ್ಡು ಇಂಜೆಕ್ಷನ್ ಕೊಡೋದಾರ ನಿಮ್ಗೆ ಹೇಳಿ ಡಾಕ್ಟರ್ ನರ್ಸೇ ಕೊಡ್ಲಿಲ್ಲ ಅವ್ರು ಡಾಕ್ಟರ್ ನರ್ಸ್ ಯಾರೇ ಕೊಡ್ಲಿ ಅವ್ರು ಕೊಡುವಾಗ ಅವ್ರ ಕೋಪ ಆವೇಶ ಎಲ್ಲ ದೂರ ಹೊತ್ಬಿಟ್ಟು ವೈದ್ಯೋ ನಾರಾಯಣವ್ರಿ ಅಂತೀರಿ ಅವ್ರ ಒಳ್ಳೆ ಮನಸ್ಸಿನಿಂದ ನಿಮಗೆ ಕೊಟ್ಟರೆ ಆ ಕಾಯಿಲೆ ವಾಸಿಯಾಗುತ್ತೆ
ಇವತ್ತು ಕಿದ್ವಾಯಿನಲ್ಲಿ ನೀವು ಬೇಜಾರು ಮಾಡ್ಕೋಬೇಡಿ ಅಲ್ಲಿ ಕೆಕ್ಕರಿಗೆ ಇಂಜೆಕ್ಷನ್ ಕೊಡ್ತಿರ್ತಾರೆ ಏನು ಹೇಳಿ ರಾತ್ರಿ ಮಲಗಿದ್ರೆ ಟೂಬಾಕ್ ಇದರಲ್ಲಿ ಆ ಇದರಲ್ಲಿ ಹೆಚ್ಚು ಬಡಗಿರ್ತಾರೆ ಹೋಗಿ ಕರೀತಾರೆ ಬುಡ್ಕತಿರ್ತಾರೆ ಅಯ್ಯೋ ಅಂತ ಅವ್ರ ಅಪ್ಪನೋ ಅವ್ರ ಅಣ್ಣನೋ ಅವ್ರನ್ನ ತಮ್ಮ ಇರ್ತಾರೆ ಅವರು ಒಂದು ಮೀಟಿಂಗ್ ಹಾಲ್ ಇರ್ತಾರೆ ಅವರು ಯಾರು ಹುಡುಗಿರು ಹುಡುಗರೆಲ್ಲ ಮೀಟಿಂಗ್ ಅದು ಒಂದು ಸ್ಪೆಷಲ್ ಮೀಟಿಂಗು ಹೋಗಿ ಕರೆದ್ರೆ ಬರ್ತಾರೆ ಏನು ಮಾಡ್ತಾರೆ ಗೊತ್ತೇ ಹಾಕಿರ್ತಾರಲ್ಲ ಜೋರಾಗಿ ಅಳ್ಳಾಡಿಸ್ಬಿಡ್ತಾನೆ ಭಯಂಕರ ನೋವು ಆಗುತ್ತೆ ಅವನು ಏನು ಮಾಡ್ತಾನೆ ಹುಡುಗ ಇನ್ನೊಂದ್ಸರಿ ಕರೆಯೋದೇ ತಪ್ಪು ಅಂದ್ರು ಕುಡಿಕ ಆ ನೋವನ್ನ ಅನುಭವಿಸ್ಕೊಂಡೇ ಮಲಿಕತೆ ನೋಡಿ ಎಂಥ ಥರದಲ್ಲಿ ಇವರು ದುಡ್ಡು ಸಂಪಾದನೆ ಮಾಡ್ತಾರೆ ಅಂದರೆ ಇದು ನಿಮ್ಮನ್ನು ಒಳ್ಳೇದಾಗಿ ಬಿಡುತ್ತಾ ಆ ಅಪೋಲದಲ್ಲಿ ವಿವೇಕ್ ರಾಧಾಕೃಷ್ಣ ಅಂತ ಕೇರಳದವನು ನಾನು ಅವನಿಗೆ ಹೇಳಬಾರ್ದು ವಿವೇಕ್ ರಾಧಾಕೃಷ್ಣ ಅದು ಯಾರಿಟ್ಟು ಆ ಮಹಾಮಾನ್ ಭವನ ಹೆಸರು ಮೂರು ತಿಂಗಳಿಗೊಂದ್ಸರಿ ಇವರು ಆರು ಫಾರಿನ್ ಟೂರ್ ಕೊಡ್ತಾನೆ ಅವನ ಸಂಪಾದನೆ ಪ್ರತಿದಿನ ಅಪೋಲೋ ಕೊಡೋದು 4-5 ಲಕ್ಷ ಎಷ್ಟು ಲಕ್ಷ 4-5 ಒಂದೂವರೆ ಕೋಟಿ ಆಯಿತು ಒಂದು ತಿಂಗಳಿಗೆ ಫಾರಿನ್ ಕಳಿಸ್ತಾ ಏನು ಮಾಡೋರು ಹೇಳಿ ಈ ಥರ ಹೇಳುತ್ತೆ ಆದ್ದರಿಂದ ನಾವು ನಕ್ಷತ್ರ ಹೊಂದಾಣಿಕೆಯನ್ನು ಮಾಡಿ ಮದುವೆ ಮಾಡಿದ್ರೆ ಎಂಥ ಗಂಡಾಂತರದಿಂದನೂ ಪಾರಾಗ ವೇದದಲ್ಲೇ ಬರೆದಿದೆ ಯಾಕಂದರೆ ನಾನು ಇದನ್ನು ಸಾಶ್ವ ಹೇಳಿದ್ದೀನಿ ವಿಶ್ವೇಶ್ವರನ ಜಾತಕವನ್ನು ಬರೆದವರು ಪುರೋಹಿತರೆ ಅದು ಆ ಕಾಲದಲ್ಲಿ ಬರೆದಿದ್ದು ಅಂದ್ರೆ ನೀವು ಭಾಳ ಚೆನ್ನಾಗಿ ಊಹೆ ಮಾಡ್ಬೋದು ಆ ಕಾಲದ ಭತ್ತದಲ್ಲಿ ಭತ್ತ ಕುಟ್ಟಿದ್ರೆ ಅಕ್ಕಿ ಹಿಡ್ಕೊಂಡು ಎಣ್ಣೆ ಬರ್ತಿತ್ತು ಅಂತಹ ಸಮಯದಲ್ಲಿ ಜಾತಕವನ್ನು ಬರೆದಿದ್ರು ಏನೇಳಿ ಅವ್ರು ಮಹಾರಾಜ ಏನು ಸ್ವಾಮಿ ನೀವು 102 ವರ್ಷ ಬದುಕ್ತಾನೆ ಅಂತ ಹೇಳಿದ್ರಿ ಈ 75 ವರ್ಷ 100 ವರ್ಷ ಬದುಕ್ತೀನಿ 75 ವರ್ಷ ಬದುಕ್ತಾನೆ ಬದುಕಲ್ಲ ಅಂತ ಹೇಳಿದ್ರಿ 102 ವರ್ಷ ಆವಾಗ ಹೇಳ್ತಾರೆ ರೈತರು ಮಹಾಪ್ರಭುಗಳೇ ಆಯಸ್ಸನ್ನು ಕಮ್ಮಿ ಮಾಡ್ಕೊಳ್ಳೋದಾಗಲಿ ಜಾಸ್ತಿ ಮಾಡ್ಕೊಳ್ಳೋದಾಗಲಿ ನಮ್ಮ ಕೈಯಲ್ಲಿ ಇದೆ ಇದು ಜ್ಯೋತಿಷ್ಯರಿಗೆ ಆಧಾರವಾಗಿದೆ ಅದಕ್ಕೆ ನಾಸ್ಟ್ರೋ ಡಾಮಸ್ ಹೇಳ್ತಾನೆ ಫ್ರಾನ್ಸ್ನವನು ಪಂಚಮ ಭವತಿ ಪಂಚಮ ನಭವತಿ ಅಂತ ಹೇಳ್ತಾನೆ ಅಂದ್ರೆ 5 ಸುಳ್ಳಾದ್ರೂ ಆಗ್ಬೋದು 5 ನಿಜ ಆದ್ರೂ ಆಗ್ಬೋದು ಪಂಚಮ ಭವತಿ ಪಂಚಮ ನಭವತಿ ಫ್ರಾನ್ಸ್ನೋ ಅನ್ಕಂಡ್ರಿ ನಾಟ್ ಓನ್ಲಿ ಇಂಡಿಯಾ ಫ್ರಾನ್ಸ್ ಫ್ರಾನ್ಸ್ನೋ ಹೇಳ್ತಾರೆ ಫಾರ್ಗೆ ಎಂತ ಜ್ಯೋತಿಷ್ಯ ಕಳಿಸ್ತಾರೆ ಗೊತ್ತಾ ಎಲ್ಲರೂ ಜವಾನ್ಗಿನ್ನ ಕಡೆ ಮಡಿಕೊಂಡ್ರೆ ದುಡ್ಡು ಕಾಸು ಊರು ಕಳಿಸ್ತಾರೆ ಸತ್ರೆ ಅವ್ಳನ್ನ ಅಳ್ಳೆ ಉಣೋದು ಅವ್ರು ಕಳಿಸಲ್ಲ ಯಾಕಂದ್ರೆ ಅವ್ರ ಇರೋ ವಿದ್ಯಾಲಯ ಫಾರಿನ್ ಒಂದು ಕೆಲಸ ಏನು ಗೊತ್ತಾ ನಿಮಗೆ ಸುಬ್ಬಾರಾಣಿಯವರೇ ಚೆನ್ನಾಗಿ ಏನು ತಿಂತೀಯಪ್ಪ ಅಂತಾನೆ ಜಾಂಗೀರು ಜಿಲೇಬಿ ಜಾಮೂನು ಹೋಳಿಗೆ ಸೀ ಊಟ ಎಲ್ಲ ಕೊಟ್ಟು ಖಾರ ಊಟ ಎಲ್ಲ ಕೊಟ್ಟು ಸಂತೃಪ್ತಿ ಪಡ್ಬಿಟ್ಟು ಆಮೇಲೆ ಹೊಡಿಯೋದು ಅವರು ಆಮೇಲೆ ಹೊಡಿಯೋದು ಫಸ್ಟ್ ಅವ್ರ ಮನಸ್ಸನ್ನ ಕೆಡಿಸಲ್ಲ ಆಮೇಲೆ ಬಾಪಾಯಿ ಕಡೆ ನಿನ್ ಸ್ವಲ್ಪ ಕೆಲಸ ಐತೆ ಅಂದ್ಬಿಟ್ಟು ಆವಾಗ ಅವನ್ನ ಶೂಟ್ ಮಾಡೋದು ಕತ್ತ ಸಾಕು ನೋಡಿ ಅವ್ರ ಎಂತ ಚಾಣಕ್ಯದ ಜನಗಳವ್ರೆ ಅಂತ ಅವ್ರು ಹೇಳಿ ಆ ಥರ ಇರುತ್ತೆ ನಾವು ಹೇಳೋದ್ರಲ್ಲಿ ಏನಪ್ಪ ಅಂದ್ರೆ ನೀವು ಸರಿಯಾದ ರೀತಿ ಹುಡುಗ ಹುಡುಗಿನಲ್ಲಿ ನೀವು ಆ ಭಯದವನ್ನು ಕಂಡು ಇಡ್ಕೊಂಡ್ರೆ ಮುಂದೆ ಬೇಕಾದಷ್ಟು ಮಾತಾಡಿದ್ರೆ ಖಂಡಿತವಾಗ್ಲು ನೀವು ಆ ಹುಡುಗಿಗೆ ವಿಧವೆ ಆಗೋ ಯೋಗ ಕೂಡ ಹೊರಟೋಗುತ್ತೆ ರೋಗ ಬರ್ತಕ್ಕಂಥ ಯೋಗ ಕೂಡ ಹೊರಟೋಗುತ್ತೆ ದರಿದ್ರ ಬರೋ ಯೋಗ ಕೂಡ ಹೊರಟೋಗುತ್ತೆ ನಾನು ಒಂದು ಸ್ವಲ್ಪ ನೆಟ್ಟೆ ಐ ಆಮ್ ಆಲ್ಸೋ ವೆರಿ 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 ಪೂರ್ ಮ್ಯಾನ್ ನಾಟ್ ಓನ್ಲಿ ಪೂರ್ ಮ್ಯಾನ್ ವೆರಿ ವೆರಿ ನನ್ನ ಮಾತಾಯಿ ಲಕ್ಷ್ಮಿ ನಮ್ಮ ಮನೆಗೆ ಬಂದ ಮೇಲೆ ನಾನು ಚೆನ್ನಾಗಾದೆ ಇದನ್ನು ನಮ್ಮ ಮನೆಯವರು ನನ್ನ ಜೊತೆ ಹುಟ್ಟಿದಂಥ ಮಹಾನುಭಾವರು ಅಪ್ಪ ಅಮ್ಮ ಅಂದಿರು ಈ ಸಹಿಸ್ತೇನೆ ನನಗೆ ಭಾಳ ದೋಷ ಕೊಟ್ಬಿಟ್ರು ನಾನು ಹೆಂಗೆ ನೆನೆಸ್ಕೋತೀನಿ ಪಾಪ ನನ್ನ ಹೆಂಡತಿಗೆ ಎಂತೆಂಥ ಕಷ್ಟ ಅನುಭವಿಸ್ತಮ್ಮ ನೀನು ದೇವತೆ ನಾನು ಈ ದೋಷ ನಾನು ಯಾವ ಜನ ತಿಳಿಸೋಕ್ಕಾಗಲ್ಲ ಎರಡು ಮುಂದಿನ ಜನ್ಮಕ್ಕೆ ನನಗೆ ಒಳ್ಳೆ ಗಂಡ ಸಿಕ್ಕಲಿ ಅಂತ ನಾನು ಇವತ್ತು ಹೇಳ್ತೀನಿ ಬರೇ ಕಷ್ಟವೇ ಯಾಕೆಂದರೆ ಸುಮ್ಮನೆ ಅವನ ಎರಡು ಸೈಟ್ ತಗೊಂಡವಂತೆ ಅಲ್ಲಿ ಎರಡು ಮಾಡ್ಕೊಂತೆ ಎರಡು ಮನೆ ಕಟ್ಟ ಇದೇ ಇದೇ ಯಾಕೆ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಅಂತಹ ಚಿತ್ರಹಿಂಸೆ ಕೊಟ್ಟು ಮಾಟ ಮಾಡಿಸಿದ್ರು ಅದು ಮಾಡಿಸಿದ್ರು ಇದು ಮಾಡಿಸಿದ್ರು ಈ ಒಂದೊಂದು ಕಥೆಯಲ್ಲ ನಾವು ಕಲ್ತಿರೋದ್ರಿಂದ ಯಾವತ್ತಾದರೂ ಬಚಾವಾದೋ ಕಲಿದೇವಿದ್ರೆ ಎಷ್ಟಕ್ಕೆ ನಾನು ಎಣಾಗ ಹೊಂಟೋಗಿರುವೆ ಕೇರಳಿ ಆ ಥರ ಮಾಡಿದವರೆಲ್ಲ ಯಾರು ಇಲ್ಲ ಆಯ್ತು ಓಕೆ ಆದ್ರಿಂದ ಗುರುಗಳನ್ನ ಈಗ ಮಾತಿಗೆ ಹೇಳೋಣ ಗುರುಗಳೇ ಈಗ ಏನಪ್ಪ ಅಂದ್ರೆ ಕುಂಟ ಕೋಡ ಕಿವುಡ ಅನ್ನತಕ್ಕಂಥ ಟಾಪಿಕ್ ತಗೋತೀನಿ ಇದರಲ್ಲಿ ಮದುವೆನಲ್ಲಿ ಇದನ್ನು ಸೇರಿಸ್ಬೇಕು ಈಗ ಏನಪ್ಪ ಅಂತ ಹೇಳಿದ್ರೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ ಇವತ್ತು ಅಮಾವಾಸ್ಯೆ ತಿಥಿಗೆ ಪಿತೃದೇವತೆಗಳನ್ನು ಚೆನ್ನಾಗಿ ಪೂಜೆ ಮಾಡಿದ್ರೆ ಅವ್ರನ್ನ ಆಶೀರ್ವಾದ ಸಿಕ್ಕುತ್ತೆ ಪ್ರತಿ ಸಾರಿ ಹೇಳಿದ್ದೀನಿ ನೋಡಿ ಜೊತೆಗೆ ಶನಿ ಮತ್ತು ಬುಧನ ಸಂಬಂಧವೇನಾದ್ರು ಇದ್ದರೆ ಇದ್ದರೆ ಸಿಡುಬು ರೋಗ ಯಾವ ಕಾರಣಕ್ಕೂ ಬಿಡೋದಿಲ್ಲ ಶನಿ ಮತ್ತು ಬುಧನ ಸಂಬಂಧ ಇದ್ದರೆ ಚೆನ್ನಾಗಿ ಹಾಕೊಂಡ್ಬಿಡಬೇಕು ಬುಧನ ಸಂಬಂಧ ಇದ್ದರೆ ಜೊತೆಲೆ ಇದ್ದರೆ ಇದು ಏನಪ್ಪ ಆಗುತ್ತೆ ಅಂದರೆ ಸಿಡುಬು ರೋಗಕ್ಕೆ ಕಾರಣ ಆಗ್ತಾರೆ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಶನಿ ಬುಧ ಮತ್ತು ಪ್ರಥಮ ಸಪ್ತಮ ಶನೀಶ್ವರ ಸ್ವಾಮಿ ಬುಧ ಇಬ್ಬರೂ ಕೂಡ ಪ್ರಥಮ ಸಪ್ತಮದಲ್ಲಿದ್ದರೆ ಶುಗರ್ ಕಂಪ್ಲೇಂಟು ಬರುತ್ತದೆ ನೀವು ಹುಡುಗನ ಜಾತಕವನ್ನು ತಂದುಕೊಟ್ರೆ ಎಲ್ಲಿ ಕಾಯಿಲೆ ಯಾವುದೈತಿ ಅಂತ ನಾನು ಖಂಡಿತವಾಗಬೇಕಾದ್ರೆ ಹೇಳ್ಕೊಡ್ತೀನಿ
ಬರ್ಕೊಂಬಂದಿದ್ದೀನಿ. ಶನಿ ಬುಧ ಇಂದ ನೋಡಿದರೆ ಪ್ರಥಮ ಮತ್ತು ಸಪ್ತಮ ಸ್ಥಾನದಲ್ಲಿ ಉಂಟಾದಾಗ ಮಧುಮೇಹ ರೋಗದಿಂದ ಬಾಧಿತರಾಗುವನು. ಏನು ಮಧುಮೇಹದ ಬಾತನು ಹುಡುಗನ ಹುಡುಗಿ ಆಮೇಲೆ ಈ ಹಾರ್ಟ್ ಅಟ್ಯಾಕ್ ಹೃದಯ ರೋಗ ಪ್ರಥಮ ಭಾವ ದಶಮ ಭಾವವನ್ನು ಏನಾದರೂ ನೋಡ್ತಾ ಇದ್ದೆ ಶನೇಶ್ವರ ಸ್ವಾಮಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ಯಾರಿಂದಲೂ ತಡೆಯೋಕ್ಕಾಗೋದಿಲ್ಲ. ಎಷ್ಟು ಜನ ಇದನ್ನೆಲ್ಲ ನೋಡಿ ನೀವು ಮದುವೆ ಮಾಡಿದ್ದೀರಾ? ಏನು ನನಗೆ ಸ್ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಓಡ್ತೀರಾ ಕಾರ್ ಮಾಡ್ಕೊಂಡು? ಭಯ 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 ಹುಡುಗ ಕೆಂಪ್ಕೊನೆ ಒಳ್ಳೆ ಜೊತೆ ಅವರಪ್ಪ ಒಳ್ಳೆಯವನು ಅವ್ರ ಅವ್ವ ಒಳ್ಳೆಯವನು ಅವನೇನೇನು ಒಜ್ಜೊಂದು ಮಾಡಿದ್ದ ಅವರಪ್ಪ ಯಾವ ಥರದ ಸಂಸ್ಥೆ ಸಂಪಾದನೆ ಮಾಡಿದ್ದ ಇವೆಲ್ಲ ನೋಡಿ ಮದುವೆ ಮಾಡ್ಕೋಬೇಕಂದ್ರೆ ಫಸ್ಟು ಹೆಣ್ಣು ನೋಡೋದಕ್ಕೆ ಹೆಣ್ಣು ತಂದೆ ತಾಯಿನ ನೋಡಬೇಕು. ಇವ್ರ ಗುಣ ಹೆಂಗಿದೆ, ಇವ್ರು ಯಾವ ಥರ ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಹೆಣ್ಣನ ತಂದೆ ಚೆನ್ನಾಗಿದ್ದರೆ ಆ ಮಗುನು ಚೆನ್ನಾಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡು ಮತ್ತೆ ಬರಬೇಕು. ಅವರಪ್ಪ ಕುಡ್ದನಂತೆ ಬಿಡು ಕುಡ್ಕಳ್ಳಿ ಬಿಡ್ರಿ ಅಂದ್ಬಿಟ್ರೆ ಹೋಯ್ತು. ಹೇಳಿ ಕುಡ್ಕಳ್ರಿ ಬಿಡಿ ಅಂತ ಹೇಳಿದ್ರೆ ಆ ಜೀನ್ ಹುಡುಗಿತಾ ಇರ್ತದೆ, ನಿಮ್ಮನೆಗೆ ಬರುತ್ತೆ ಅದು. ಅದಕ್ಕೆ ಆಗಲೇಬೇಕಾದ ಅದು ಬಿಡೋದಿಲ್ಲ, ಅದು ಪರಕೀಯ ಸ್ಪರ್ಶ ಆಗದೆ ಬಿಡೋದೇ ಇಲ್ಲ. ಇದಕ್ಕೆ ಕೂದಕ್ಕೂ ನಾನು ಹೇಳಿದಲ್ಲ ಕೈ ದಿವಸ ಭಾಳ ಭಾಳ ಹುಲಿಯ ದುಗ್ಧ ಹತ್ರ ಏನೇಳಿ ಎಂಥದೋ ಹಳದಕ್ಕೋ ಇದಕ್ಕೆ ಕೋಣನ ಕೊಂಟೆ ಎಂಥದೋ ಕುಂಟೆ ಇದೆ ಹೇಳಿ ಅಲ್ಲಿ ನಾನು ಪುಟ್ಸ್ವಾಮಿ ಅಂತ ಅಂದ್ಬಿಟ್ಟು ನನಗೆ ಜಾತಕ ಇಂದ್ರೆ ಇನ್ವಿಟೇಷನ್ ತಗೊಂಡು ತೋರಿಸ್ತಾ ತಗೊಂಡು ತೋರಿಸ್ಬಿಟ್ಟು ನೋಡಪ್ಪ ಈ ಹುಡುಗಿಯವರ ಅಪ್ಪ ಸಾಯ್ತಾನೆ ಮದುವೆ ದಿನ ಅಂತ ಹೇಳಿದೆ ನಾನು. ಏನು ಹೇಳಿದೆ ಹುಡುಗಿಯವರಪ್ಪ ಫುಲ್ ಕುಡುಕ, ಏನು ಮದುವೆ ಮನೆಯಲ್ಲ ಹುಡುಗಿಯರಪ್ಪ ಕುಡುಕ್ಲಂತೆ ಹುಡುಗಿಯರಪ್ಪ ಕುಡುಕ್ಲಂತೆ ಹುಡುಗಿಯರಪ್ಪ ಕುಡುಕ್ಲಂತೆ ಯಾಮ್ ಟಾಮ್ 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 ಉಳಿಯೋದ್ ಹತ್ರ ಯಾವುದೇ ಉಳಿಯೋದುರ್ಗ ರವಿ ಹೋಗ ಮನೆ ಅಲ್ಲಿ ಒಂದು 10 ಕಿಲೋಮೀಟ್ರ್ ಅವನು ಕೇಳಿ ಕೇಳಿ ಸಾಕಾಗಿ ಹೊರಗಡೆ ಮನೆಯಿಂದ ಇನ್ನೂ ದಾರೆ ಕಟ್ಟಿಲ್ಲ ಹೋದ ಡ್ರಿಂಕ್ ಶಾಪ್ ಹೋದ ಹೇಳಿ ಇದ್ರ ಶಾಪ್ಗೆ ಔಷಧಿ ಬಾಟ್ಲ್ ತಗೊಂಡ ಕಬ್ಬನಗದೆ ಹೋದ ಕೊಡ್ಬಿಟ್ಟು ನಿಗರ್ದ ಯಾರು ಓಡಾಡ್ತಿದ್ದ ಎತ್ತ ಬತ್ತ ನೋಡ್ತಿದ್ರಲ್ಲ ಬಂದು ಹೇಳಿದ್ರು ಅವ್ರು ನೀವು ವಾಪಸ್ ಹೋದ ಮದುವೆ ನಿಂತೇ ಹೋಯ್ತು. ನಿಂತೆ ಹೋಯ್ತು. ಇದಕ್ಕೇನು ಹೇಳ್ತೀರಾ ನೋಡಿ, ನಿಜವನ್ನ ಹೇಳಿದಾಗ ನಾನು ಹೇಳಿದ್ದೀನಿ ಅವನಿಗೆ, ಅವನು ಹೇಳಿದ್ರೆ ಅವ್ನು ಮಾತು ನಂಬಲ್ಲ, ಅವ್ರು ಹೇಳಿದ್ರೆ ಅವ್ನು ಮಾತು ನಂಬಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ, ಏನು ಶಾಸ್ತ್ರಿಗಳಿಗೆ ಹೇಳ್ಬಿಟ್ರಲ್ಲ ಗುರುಗಳು ಅಂತ ಹೇಳೋದಲ್ಲ ನೋಡಿ, ನಾನು ಇಲ್ಲಿ ಹೇಳ್ತಾ ಇದ್ದೀನಲ್ಲ ನಿಜವಾಗ್ಲು ಏನಾದ್ರು ತಿಳ್ಕೊಳ್ಳಿ. ಆ ಬರುವಾಗ ಸರಸ್ವತಿಯನ್ನು ಎಷ್ಟೊಂದು ಸಾರಿ ನಮಸ್ಕಾರ ಮಾಡ್ಕೊಂಡ್ಬಂದು ಅಂತ ನನಗೆ ಗೊತ್ತು. ಅದು ಅಮ್ಮ ನನ್ನ ಬಾಯಿಲಿ ಒಳ್ಳೇದನ್ನು ನುಡಿಸುತ್ತಾ ಇದ್ದ ಜನಗಳು ಒಳ್ಳೇದಾಗಲಿ. ಅದಕ್ಕೆ ಹೇಳ್ತಾರೆ ವರಹಮ್ಮಿಯರು ಬೃಹತ್ ಜಾತಕದಲ್ಲಿ ಸುಳ್ಳು ಹೇಳಬೇಡಿ, ಶಾಸ್ತ್ರ ಹೇಳಬೇಡಿ, ನಿಮ್ಗೆ ಕೈ ಮುಗಿತೀನಿ. ಸೂರ್ಯೋದಯವನ್ನು ಕಂಡಿಡಿದವರೇ ಅವರು ಕಂಡ್ರೆ ವರಹಮ್ಮಿಯರು ಶ್ರೀನಿವಾಸ ಅಮ್ಮ ಸೂರ್ಯೋದಯ ಇದುವರೆಗೂ ಕಂಡಿಡಿದಿರ್ತಕ್ಕಂಥವ್ರು ಮೂರೇ ಜನ. ಇದುವರೆಗೂ ಈ ಬ್ರಹ್ಮಾಂಡದ ಇನ್ನು ಯಾರು ಹುಟ್ಟಲ್ಲ ಸೂರ್ಯ ಎಷ್ಟು ಗಂಟೆಗೆ ಉದಯ ಆಗ್ತಾನೆ ಅಂತ. ನೀವು 6:05 ಉದಯ ಆಗ್ತಾನೆ ಗುರುಗಳೇ, 5:50 ಅವೆಲ್ಲ ಅವರು ಬಂದಿರೋ ಶಾಸ್ತ್ರ. ನಾವು ಮಣ್ಣು ತಿನ್ನಕ್ ಬರಲ್ಲ, ನಮ್ಗೆ ಏನ್ ತಿನ್ನಕ್ ಬರಲ್ಲ, ಮಣ್ಣು ನಮಗ್ ಸರಿಯಾಗಿ ತಿನ್ನಕ್ ಬರಲ್ಲ. ಇನ್ಯಾವನು ಹುಟ್ಟೋದು ಇಲ್ಲ. ಏನಾದ್ರು ಪ್ರಪಂಚದಲ್ಲಿ ಮತ್ತೆ 0.002 ಸೆಂಟಿಗ್ರೇಡ್ ಜಾಸ್ತಿ ಬಿಸಿಲಾಗಿ ಹಿಮಾಲಯ ಪರ್ವತ ಕರಗದ್ರೆ ಇಡೀ ವರ್ಲ್ಡ್ ಸರ್ವನಾಶ ಆಗ್ಬಿಡುತ್ತೆ. ಯಾವ ವಾರು ಹಾಕೋದು ಬೇಕಾಗಿಲ್ಲ. ಅದಕ್ಕೆ ದಶಾವತಾರದಲ್ಲಿ ಮಹಾನುಭಾವಿರತಕ್ಕಂಥ ಮಹಾನುಭಾವಿಗಳು ಅಪ್ಪ ಎಷ್ಟೆಷ್ಟು ಅವತಾರವನ್ನು ಎತ್ತಿ ಎಷ್ಟು ಕಷ್ಟಪಟ್ಟೆ ನೀನು. ಮತ್ತೆ ಏನಪ್ಪ ಅಂದರೆ ಅವನು ಹೇಳ್ತಾನೆ ಮಹಾನುಭಾವ ಶ್ರೀಮನ್ ನಾರಾಯಣ, ನಾನು ಅವತಾರವನ್ನು ಎತ್ತೋ ಅವಕಾಶ ಬೇಕಾಗಿಲ್ಲ, ಜನ ಅವ್ರು ಕಂಡಿಡಿದ್ರಲ್ಲ ಅವ್ರು ಅದರಲ್ಲೇ ಸಾಯ್ತಾರೆ. ಪದ್ದು ಗುಂಡು ಬಾಂಬು ಇವೆಲ್ಲ ಈಗ ನೋಡಿ ಪುಟಿನ್ಗೆ ಚೆನ್ನಾಗಿಲ್ಲ. ಕನ್ಯಾ ತುಲ ಅರ್ಥ ಮಾಡ್ಕೊಂಡ ಪುಟಿನ್ಗೆ ಕನ್ಯಾ ತುಲ ಆದ್ರಿಂದ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಇನ್ನೂ ಪುಟಿನ್ಗೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಯಾವುದೇ ಕಾರಣಕ್ಕೂ ಉಕ್ರೇನ್ ಕೈ ಸಾಲ ಬಿಡ ಅದ್ರ ಜೊತೆಗೆ ಅದಿರಲಿ ಬಿಡಿ ಬಿಟಾಕಿ. ಆದ್ರಿಂದ ಶನಿ ಮತ್ತು ಬುಧ ಸಂಬಂಧ ಇದ್ದರೆ ನಿಮಗೆ ಸಿಡುಬಿನ ರೋಗ ಬರುತ್ತೆ. ಅದು ಬರದೇ ಹೋದ್ರೂ ಮಖದಲ್ಲಿ ಮೈಲೆಲ್ಲ ಗುಳ್ಳೆ ಪರ್ಮನೆಂಟ್ ಆಗಿ ಇದ್ದೇ ಇರುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹೃದಯ ರೋಗ. ಈ ಹೃದಯ ರೋಗಕ್ಕೆ ಏನಾಗುತ್ತೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅನಿಗೆ ಸಂಬಂಧ ಬಂದರೆ ಹೃದಯ ರೋಗಕ್ಕೆ ಪ್ರಥಮ ಕಾರಕ ಶನಿ ಮತ್ತು ದಶಮ. ಈ ಶನೇಶ್ವರ ಸ್ವಾಮಿ ಈ ದಶಮ ಸ್ಥಾನವನ್ನು ಏನಾದ್ರು ನೋಡಿದ್ರೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಲೇಬೇಕು, ಅವನು ಸತ್ತು ಹೋಗೋದು ಗ್ಯಾರಂಟಿ. ಓಕೆ, ಅಂದರೆ ಜಾತಕ ಸರಿಯಾಗಿದ್ದರೆ ಇದ್ದವರೆಲ್ಲ ನಮ್ಗೆ ಬಿಟ್ಬಿಡೋಕ್ಕಾಗಲ್ಲ. ಈಗ ಆದರೆ ನಾವು ಮದುವೆ ಮಾಡ್ಕೊಳ್ಳೋದು ಹೆಂಗೆ ಸ್ವಾಮಿ ಅಂತ ನೀವು ಕೇಳಬೇಕು ನನ್ನ. ಹೇಗೆ ಮಾಡ್ಕೊಳ್ಳೋದು? ಹಾಂ, ಹಂಗೆ ಕೇಳಬೇಕು. ಅವಾಗಲೇ ನನಗೆ ಸ್ವಲ್ಪ ತಲೆಗೆ ಚುಚ್ಚಿದ್ರೆ ಈ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮುಂದೆ ಹಿಂದೆ ಇದ್ದಂತೆ ಅರ್ಜುನ ಬಿಲ್ ಹೊಡಿತಾ ಇದ್ದಾನೆ, ಅವನು ಮಾತು ಕೇಳೋಕ್ಕಾಗಲ್ಲ ಯಾವ ಕಡೆ ಹೋಗಲಿ ಅಂತ ಹೇಳಿ
ಅರ್ಜುನ ಬಾಣದಲ್ಲಿ ತಿವಿತಾನೆ ಕೃಷ್ಣಿಗೆ, ಬಲಗಡೆಗಾದ್ರೆ ಬಲಗಡೆ ತಿವಿತಾನೆ, ಎದುರುಗಡೆ ಎದುರುಗಡೆ ಇರ್ತಾನೆ, ಎಡಗಡೆ ಎಡಗಡೆ ತಿವಿತಾನೆ. ಇಡೀ ತಲೆಯೆಲ್ಲ ರಕ್ತದ ಕಲೆ. ಬಂದು ಸಾಯಂಕಾಲ ಹೊತ್ತು ಔಷಧಿ ಹಾಕಿಸ್ಕೊಳ್ಳೋನಂತೆ. ಬಾಯಲ್ಲಿ ಹೇಳಕ್ಕಾಗಲ್ಲ ಅವನಿಗೆ, ಆ ಕಲ್ತಿತ್ತು ಆ ಮಂತ್ರ ಹೇಳಿದ್ರೆ ಆ ಬಾಣ ಹೊಡೆಯೋದು. ಅವನು ಬಾಣ ಬಾಯಲ್ಲಿ ಹೇಳಕ್ಕಾಗಲ್ಲ, ಕೃಷ್ಣ ಮಾಧವ ಎಡಗಡೆ ತಗಪ್ಪ ಬಲಗಡೆ ತಗಪ್ಪ ಹಿಂದಕ್ಕೆ ಹೋಗಪ್ಪ ಅಂತ ಅವ್ನು ಹೇಳಕ್ಕಾಗಲ್ಲ. ಅವನು ಮಂತ್ರ ಹೇಳಿ ಆ ಪಟ್ಟೆ ಮಾಡಿ ಬಾಣ ಬಿಡಬೇಕು. ಆದ್ರಿಂದ ಶನಿ ಮತ್ತು ಏನಪ್ಪ ಅಂತಂದ್ರೆ ಹೃದಯ ರೋಗ ಬರಬೇಕಾದ್ರೆ ಪ್ರಥಮ ಭಾವ ಮತ್ತು ದಶಮ ಭಾವ ಏನದಲ್ಲಿ ಶನಿಯ ದುಷ್ಟ ಇದ್ದರೆ ಹೃದಯ ರೋಗ ಯಾವ ಕಾರಣ ಅಂತದ್ದು ಬಿಡೋದಿಲ್ಲ ಹೇಳಿದೆ. ಮದುವೆ ಮಾಡುವಾಗ ನೀವು ಮನೆ ಕಟ್ಟೋದಕ್ಕೆ ಬಹಳ ಬಹಳ ಪ್ರಬುದ್ಧಮಾನವಾಗಿರ್ತಕ್ಕಂಥ ಗ್ರಹ ಶನೇಶ್ವರ ಗ್ರಹ. ಹುಡುಗಿಯ ಗಂಡ ಹೆಂಗೆ ಸಿಗ್ತಾನೆ ಅಂದರೆ ಶನೇಶ್ವರ ಸ್ವಾಮಿ ಅವ್ರ ಸ್ಥಾನದಲ್ಲಿ ಚೆನ್ನಾಗಿರಬೇಕು. ಉದಾಹರಣೆಗೆ ಹೇಳ್ತೀನಿ, ನಾನು ಬೇಸರ ಮಾಡ್ಕೋಬೇಡಿ. ಈಗ ನನ್ನ ಮಗಳ ಜಾತಕದಲ್ಲಿ ಕೇಳಿ, ತುಲಾ ಲಗ್ನ ಕುಂಭಲಗ್ನ ಮೇಷ ವೃಷಭ ಲಗ್ನದವರು ಈ ಜಗತ್ತಲ್ಲಿ ಯಾರು ಚೆನ್ನಾಗವ್ರೆ ಅಂತ ತೋರಿಸಿ. ಯಾಕೆ ಹೇಳ್ಸಿ ನೋಡೋಣ, ತುಲಾ ಲಗ್ನ ಕುಂಭಲಗ್ನ ಹೇಳಿ ತೋರಿಸಿ, ವೃಷಭ ಲಗ್ನ ಸಿಂಹಲಗ್ನ ಇವ್ರು ಯಾರು ಚೆನ್ನಾಗಿದೆ ಕರ್ಕಾಟಕದಲ್ಲಿ ತೋರಿಸಿ ಚೆನ್ನಾಗವ್ರೆ ಅಂತ. ಇದನ್ನೇನು ಗಮನಿಸಲ್ಲ ನೀವು ರೈತರ ಹತ್ರ. ನಿಮ್ಗೆ ಏನು ಬೇಕಪ್ಪ ಅಂದರೆ ಮದುವೆ ಆಗ್ತದೆ, ಮದುವೆ ಒಂದಾಗುತ್ತೆ ಐತೆ ಅಂತ ಆಡ್ ಹೇಳ್ತಾನಲ್ಲ. ಗೊತ್ತಿರಲ್ವಲ್ಲ ಗುರುಗಳೇ, ಜನಸಾಮಾನ್ಯರಿಗೆ ಹೇಳ್ಕೊಡೋರು ಕರೆಕ್ಟ್ ಆಗಿ ಇಲ್ಲ. ಇಲ್ಲ ನೀವು ಅವ್ರ ಹತ್ರ ಹೋಗಲ್ಲ ಸ್ವಾಮಿ, ನೀವು ಅವ್ರ ಹತ್ರ ಹೋದ್ರು ಕೂಡ ಇಲ್ಲಿ ಕೇಳ್ರಿ, ನಾನು ಎಷ್ಟೋ ಜನ ಹೇಳಿದ್ದೀನಿ ಲೇ ಅವ್ರ ಹತ್ರ ಹೋದ್ರೆ ದುಡ್ಡು ಕೊಡಕ್ಕಾಗಲ್ಲ ನಿನಗೆ ಬಲ. ಅಲ್ಲ ಅಲ್ಲ, ಲಗ್ನ ಕಟ್ಟಿಸ್ಬೇಕಾದ್ರೆ ಪುರೋಹಿತರ ಹತ್ರ ಹೋಗೇ ಹೋಗ್ತಾರೆ, ಅದ್ರಲ್ಲಿ ಡೌಟ್ ಇಲ್ಲ. ಇಲ್ಲ ಹೋದರೂ ಕೂಡ ಈಗ ಸಣ್ಣ ಉದಾಹರಣೆ ಕೊಡ್ತೀನಿ. ಮೈಸೂರು, ನೀವು ಮೈಸೂರಿನಲ್ಲಿ ಇರ್ವಿನ್ ರೋಡ್ ಅಂತ ಐತೆ, ಅಲ್ಲಿ ಕಾಳಿಕಾಂಬ ದೇವಸ್ಥಾನ ಇದೆ. ನಾನು ಒಂದು ಸಪಾನ ಟೈಮ್ ಲಿವಿಂಗ್ ಇನ್ ಮೈಸೂರ್, ಅಲ್ಲಿ ಒಬ್ಬರು ಪುರೋಹಿತರು ಕೂತ್ಕೋತಾರೆ. ನಾನು ಸಂಜೆ ಹೊತ್ತು ಬೇಕಾಗಿ ಪರೀಕ್ಷೆ ಮಾಡೋ ಕೂತ್ಕೊಳ್ಳೋದು, 10 ನಿಮಿಷಕ್ಕೆಲ್ಲ ದಾರ ಮುಹೂರ್ತ ಬರ್ಕೊಬಿಡೋದು ಅವರು. ಏನ್ರಿ ಇದು, ಹಾ 10 ನಿಮಿಷಕ್ಕೆ ಯಾವ ಒಂದೂ ಉಳಿದಿಲ್ಲ. ಇಲ್ಲ ಕೈಕಾಲು ಮುರಿದೋಗಿರ್ತದೆ, ಗಂಡ ಹೆಂಡತಿ ಬಿಟ್ಬಿಟ್ಟಿದೆ, ದಡ್ಡದಾರಿದ್ರ ಯಾಕಿಂತ ಕೆಲಸ ಮಾಡ್ತೀರಾ ನೀವು ಹೇಳಿ. ನೀವು ನಾನು ಇವಾಗಲೂ ಹೇಳ್ತೀನಲ್ಲ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಕರೀತಾರೆ. ನೀವು ಸರಿಯಾದ ಪುರೋಹಿತ ಸಿಕ್ಕಿ ತಿಳ್ಕೋಬೇಕು ಸಂಪತ್ಕು. ಈಗ ನನ್ನ ಬಗ್ಗೆ ಮಾತಾಡ್ತೀನಿ ಗೊತ್ತು, ನಿಮ್ಗೆ ಇದುವರೆಗೂ ಇವ್ರ ಕಸ್ಟಮರ್ಸ್ ಎಲ್ಲಿ ಚೆನ್ನಾಗಿದೆ ಅಂತ ನಿಮ್ಗೆ ಏನ್ರಿ ಗೊತ್ತು? ಯಾರು ನೋಡಿದ್ದೀರಾ ನೀವು? ಯಾರು ನೋಡಿದ್ದೀರಾ? ಇಲ್ಲ. ಆದ್ರೆ ನಾನು ನಂಬಕ್ಕಾಗಲ್ಲ ನೀವು. ಆದ್ರೆ ನಾನು ಇಲ್ಲಿ ಹೇಳ್ತಾ ಇದ್ದ ನಂಬೋದು, ಅರ್ಧ ನಂಬ್ತೀರಾ ಅಂತ ಬಿಡಲ್ಲ, ಏನೋ ಹೇಳ್ತಾನೆ ಅಂತ ತಿಳ್ಕೊಂಡಿರ್ಬೋದು. ಇದು ಅಕ್ಷರಶಃ ಸತ್ಯ 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 ಸತ್ಯ. ಆದ್ರಿಂದ ಚೆನ್ನಾಗಿ ತಿಳ್ಕೊಳ್ಳಿ, ಬುಧ ಪಾಪಗ್ರಹ ಅಲ್ಲ, ಶನೇಶ್ವರ ಸ್ವಾಮಿ ಪಾಪಗ್ರಹ, ಬುಧ ಸೌಮ್ಯಗ್ರಹ. ಅರ್ಥ ಮಾಡ್ಕೊಂಡ ಉಂಟಾದಾಗ ಹೃದಯವೇಗ ಪ್ರಥಮವಾದ ಸನ್ನಿಬದಂತೆ ಬರುತ್ತದೆ ಏನೇಳಿ. ಅಥವಾ ನಾನು ನಾರಾಯಣ ಶನಿಯಾದ ಅಗ್ನ ಆದಮೇಲೆ ಲಗ್ನಕ್ಕೆ ಶನಿಯ ದೃಷ್ಟಿಗಿದ್ದರೆ, ಲಗ್ನಕ್ಕೆ ಶನಿಯ ದುಷ್ಟನಿಗಿದ್ದರೆ 10-11 ಅವನು ಹೃದಯ ರೋಗದಿಂದ ಸಾಯ್ತಾನೆ. ಹೆಂಗೆ ಸತ್ತೋಗ್ತದೆ? ಏನು ಮಾಡ್ದ ಹುಡುಗ ಪರಿಚಯ ನಮಗೆ ಭಾಳ ಚೆನ್ನಾಗಿದ್ದಾನೆ, 2 ಡಿಗ್ರಿ, 3 ಮನೆ ಐತೆ, 4 ಸೈಟ್ ಐತೆ, ಕಮ್ಮಿ ಕಮ್ಮಿ ಅಂದರೆ 3 ಕೋಟಿ ಆಸ್ತಿ ಐತೆ. ಏನು ಹುಡುಗ ಹುಡುಗಿ ಒಪ್ಕೊಂಬಿಟ್ರೆ, ನನ್ನ ಮಗಳು ನೋಡಿದ್ರೆ ಅವನ್ನೇ ಮದುವೆ ಮಾಡ್ಕೊಳ್ಳೋದಿಲ್ಲ, ಒಬ್ಬ ನೀರು ಬಿದ್ದೋತೀನಿ ಅಂತ ಅವಳೆ, ಅಲ್ಲಿ ನೋಡಿದ್ರೆ ಹುಡುಗನ ಮನೆಯವರು ಅವಳನ್ನೇ ಮಾಡಿ ಇಲ್ಲ ಮಾಡಿ ಮದುವೆ ಬೇಡ ಅಂತ, ಏನು ಮಾಡೋದು? ಅದಕ್ಕೆ ರೀಸನ್ ಇದೆ. ಏನಾದ್ರು ಹುಡುಗಿ ಕಾಲ್ ಬಲದಿಂದ ಏನಾದರೂ ಒಳ್ಳೇದಾಗ್ಬೋದು? ಇಲ್ಲ, ಹಂಗೆ ಮಾಡೋಕ್ಕಾಗೋದೇ ಇಲ್ಲ. ಇದೆಲ್ಲ ಹುಡುಗಿ ಕಾಲ್ ಭಾಗದಿಂದ ಬರಬೇಕು ನೋಡಿ. ಇದನ್ನು ಒಂದು ಕ್ವಶನ್ ಕರೆಕ್ಟು. ಈ ಮಾಂಗಲ್ಯ ಕಟ್ಟುವಾಗ ಎಲ್ಲರಿಗೂ ಮಾಂಗಲ್ಯ ಕಟ್ಟೋ ಸಮಯದಲ್ಲಿ ಆ ಅಕ್ಕಿ ಮಡಗಿ, ಅಕ್ಕಿ ಮೇಲೆ ಬೆಲ್ಲನೂ ಕಾಯಿ ಮಡಗಿ ಆ ಮಾಂಗಲ್ಯವನ್ನು ಎಲ್ಲರ ಕೈಲೂ ಮುಟ್ಟಿಸ್ತೀರಾ ನೋಡಿ. ಇದರಲ್ಲಿ ಮಹಾನ್ ತಪ್ಪು ಮಾಡ್ತೀರಾ ನೀವು? ನಮ್ಮಲ್ಲಿ ನಿಮ್ಗೆ ಗೊತ್ತಿರಬೇಕು, ನಮ್ಮಲ್ಲಿ ಹೆಂಗೆ ಮಾಡ್ತೀವಿ ಅಂದರೆ ಸುತ್ತ ದಾರವನ್ನು ಎಳೆದುಬಿಟ್ಟು ಅಲ್ಲಿ ಕೂತಿರೋ ಕೈಲಿ ಮಾತ್ರ ಮುಟ್ಟಿಸ್ತೀವಿ. ನೀವೇನು ಮಾಡ್ತೀರಾ ಅಲ್ಲಿ? ಯಾವನೇ ಅವನು ಕಿತ್ತೋದನು, ಬಿದ್ದೋನು, ಪದ್ಮಾದನು, ಉಂಡ ಮಾಡಿದನು, ಕೊಲೆ ಮಾಡಿದನು, ಯಾವನು ಅಯ್ಯೋ ಎಷ್ಟು ಜನ ಜಗಳ ಮಾಡ್ಕೊಬಂದು, 8 ತಿಂಗಳು ಜಗಳ ಮಾಡ್ಕೊಂಬಂದಿರ್ತಾನೆ ಅವನು, ಇಲ್ಲಿ ಮದುವೆ ನೋಡೋಕ್ಕೆಲ್ಲ ಬಂದಿದ್ದು ಊಟ ಮಾಡೋಕ್ಕೆ. ಏನು ಮಾಡೋಕ್ಕೆ? ಊಟ ಮೈಸೂರು ಪಾಕ್ ತಿನ್ನಕ್ಕೆ ಮದುವೆ ಮನೆ ಸಿಗ್ತದಲ್ರಿ. ನಮ್ಮಲ್ಲಿ ಒಬ್ಬ ಪಶುವ ಏನಂತಿರೋನು, ಅವನ ಕೆಲಸ ಮಾಡ್ತಿರ್ಲಿಲ್ಲ ಎಲ್ಲವನೇನೆ ಪಶುವಂಗಿರೋನು. ಯಾಕೆಂದ್ರೆ ಊಟ ಬೆಳಿಗ್ಗೆ ನಾಶ ಆಗುತ್ತೆ, ಮಧ್ಯಾಹ್ನ ಊಟ ಆಗುತ್ತೆ, ಸಾಯಂಕಾಲ ಅಲ್ಲೇ ಮಾಡ್ಕೊಳಕ್ಕೆ ಜಾಗ ಆಗುತ್ತೆ, ತಿರ್ಗಾ ಬೆಳಿಗ್ಗೆ ಸ್ನಾನ ಮಾಡ್ಕೊತಾರೆ, ಯಾರು ಆಗಲಿ ಮದುವೆ ನಾಷ್ಟ ಊಟ ಕೇಳ್ತಾರೆ ನಿಮ್ಗೆ ಅಲ್ಲಿ ಮುಂದೆ ಮನೆಯವ್ರು ಕೇಳ್ತಾರೆ ಯಾರಪ್ಪ ನೀನು ಅಂತ. ಕೆಂಪಕ್ಕೆ ಚೆನ್ನಾಗಿದ್ದ, ಬೆಳಿಗ್ಗೆ ನಾಷ್ಟ ಹೊಡಿತೇನೆ, ಮಧ್ಯಾಹ್ನ ಊಟ ಹೊಡಿತೇನೆ, ಫಸ್ಟ್ ಕ್ಲಾಸ್ ಊಟ ಇರಲಿ. ತಿರ್ಗಾ ಸಾಯಂಕಾಲ ಇನ್ಯಾರು ಚಪ್ಪರ ಊಟ ಏನು ಮಾಡ್ತಿದ್ರೆ ಅಲ್ಲೂ ಊಟ, ಮಧ್ಯಾಹ್ನ ಊಟ
ಇನ್ನೇನ್ ಬೇಕು ಅವರಿಗೆ ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಹಾಸ್ಪಿಟಲೈಸ್ಡ್ ಆಗಿರ್ತಾರಲ್ಲ ಅಂತವರನ್ನ ನೋಡಕ್ಕೆ ಹೋಗಿರ್ತಾರೆ ಆ ಹಾಸ್ಪಿಟಲೈಸ್ಡ್ ಆಗಿರೋರು ಸಾವಿನ ದೌಡೆಯಲ್ಲಿ ಇರ್ತಾರೆ ಆದ್ರೆ ನೋಡಕ್ಕೆ ಹೋಗಿರ್ತಾರಲ್ಲ ಅವರು ಸತ್ತೋಗ್ಬಿಡ್ತಾರೆ ಒಳ್ಳೆ ಕೇಳಿದ್ರಿ ನೋಡಿ ಇದಕ್ಕೆ ಪಂಚಕ ಅಂತ ಹೇಳ್ತಾರೆ ಅವರು ಉಳ್ಕೊಂಡು ಬಿಡ್ತಾರೆ ಪಂಚಕ ಅಂತ ಹೇಳ್ತಾರೆ नडीत मन आगे मुझे इनिडेंट नडीत और मग सत्ोद बहला हूड़ग हास्पिटल ऐनोता योचने अंदर जनप अचे कुछ तले के दिन अलू हर आव मग ओदा जन दुड रोग ಕೆಲವರು ಆ ರೋಗ ಕಣ್ಣನ್ನ ನೀರನ್ನ ಒಳಗಡೆ ಹೊತ್ತು ಮಾಡ್ಕೊಂಡು ಮನಸ್ಸಿನಲ್ಲಿ ಹೇಳ್ತಾ ಇರ್ತಾರೆ ಅವರಿಗೆ ಅನ್ಕಾನ್ಸಸ್ ಆಗ್ಬಿಟ್ಟು ಬಿದ್ದೋಗ್ಬಿಟ್ರು ನೀರು ಬಿಟ್ರು ಹೋಗ್ತಾ ಇಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೇರಿಸಿ ಕರ್ಕೊಂಡು ಬಂದ್ರು ಮನೆಗೆ ಈ ತರ ಇರುತ್ತೆ ಬೇರೆ ಜನ ಇದೆ ನೋಡಿ ಮಗ ಸತ್ತೋದ್ರು ಅವರಿಗೆ ಯಾವ ಧೈರ್ಯ ಅಂತ ಹೇಳ್ತಾ ಆದ್ರಿಂದ ನೀವು ಏನಪ್ಪ ಮಾಡಬೇಕು ಅಂದ್ರೆ ಮಾಂಗಲ್ಯ ಧಾರಣೆ ಮಾಡುವಾಗ ಎಲ್ಲರ ಕೈಲೂ ನೀವು ಅದರಲ್ಲೂ ಸನ್ಯಾಸಿ ಕೈಲಿ ಏನಾದರೂ ನೀವು ಮುಟ್ಟಿಸಿದರೆ ಆ ಮಾಂಗಲ್ಯಕ್ಕೆ ಯಾವ ಬಲವೂ ಇರೋದಿಲ್ಲ ಎಲ್ಲ ಯಾವನೋ ಇರ್ತನಲ್ಲಿ ಹುಡುಗ ಯಾವನೋ ನಿಮ್ಮ ಗೊತ್ತೆ ನಂಟ್ರೆ ಇರಬಹುದು ಯಾವನೋ ಇರಬಹುದು ಯಾವ ಕೊಡಕ ಅಂತ ಬಾರೋ ಸೋಮು ಬಾರೋ ಇಲ್ಲಿ ಈಗ ನಿಮ್ಮ ನಮ್ಮ ಚಿನ್ನು ಇದ್ದಾನೆ ಮದುವೆಗೆ ಹೋಗಿರ್ತಾನೆ ಅವನಿಗೆ ಪರಿಚಯ ಇರ್ತಾನೆ ಯಾವುದು ಅವನು ಕೊಡ್ತಾನೆ ಅವನಿಗೆ ಎಲ್ಲರ ಕೈಲಿ ಮುಟ್ಟಿಸ್ತಾರೆ ಅವನಿಗೆ ನೋಡ್ರಿ ಹಾಸ್ಪಿಟಲ್ಗೆ ಹೋಗಿದ್ ಬಂದ್ರೆ ಸ್ನಾನ ಮಾಡಬೇಕು ಬಸ್ಸಲ್ಲಿ ಹೋಗಿದ್ ಬಂದ್ರೆ ಸ್ನಾನ ಮಾಡಬೇಕು ಇದು ನಮ್ಮಲ್ಲಿತ್ತು ಇಲ್ಲ ಸ್ಮಶಾನಕ್ಕೆ ಹೋಗಿ ಬಂದ್ರೆ ಮಲಕಂಡು ಬೀದಿನಲ್ಲೇ ಮಲಕಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಳ್ಳೆ ಮನೆಗೆ ಹೋಗ್ಬೇಕು ಈಗ ಯಾವನ್ರಿ ಸ್ಮಶಾನದಿಂದ ಬಿಟ್ಟ ತಕ್ಷಣ ಕೆಮಿಕಲ್ ಅಂಡ್ ಪೆಟ್ರೋಲ್ ಬ್ಯಾಂಕ್ ಹೋಗ್ತಾರೆ ಫಸ್ಟ್ ಕ್ಲಾಸ್ ಆಗಿ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ 100 300 ಕೊಟ್ಬಿಟ್ಟು ಫಸ್ಟ್ ಕ್ಲಾಸ್ ಆನಂದ ಕುಡ್ಕೊಂಡು ತಿಂಡಿ ತಿನ್ಕೊಂಡು 9:30 ಗಂಟೆ ರಾತ್ರಿ ಮನೆಗೆ ಬರ್ತಾನೆ ನೀರು ಕಾಯಿಸದೇನಮೇ ಅದರಲ್ಲೂ ರೋಪು ಮನೆ ಕಾಯಾಗ ಈಗ ಬಂದನಲ್ಲ ಎಲ್ಲರೂ 7:30 ಗಂಟೆಗೆ ಬಂದ್ರೆ ಅಂದ್ರೆ कायसबेट हणे बर अदर भाव से सायबेवु आवुकंडसगंटी मन के तने पंचक आम जो नो सिंधिया मैसूर सिंधिया होटे गोतिरमी मग मद्वेन एक्सिबिशन गण्वर कड़े बुरागे हाटू एंट जन सत्तोद अद्दायता ಈ ಕೆಲವರು ಅಪ್ಪ ಸತ್ತೋಗಿರ್ತಾನೆ ಮೈಸೂರಲ್ಲಿ ಬೆಂಗಳೂರಲ್ಲಿ ಆ ಬೋಧಿ ಬಡ ಬತ್ತಿರ್ತಾರೆ ಎಷ್ಟು ಜನ ಸತ್ತಿಲ್ಲ ಹೌದು ತುಂಬಾ ಜನ ಸತ್ತಿದ್ದಾರೆ ಕೇಳಿ ಪುರ ತುಂಬಾ ಜನ ಸತ್ತಿದ್ದಾರೆ ನಾನು ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ಡಾಕ್ಟರ್ ರಾಮನಿಂಗೇಗೌಡ ಮನೆ ಪಕ್ಕ ಒಬ್ಬರು ಡಾಕ್ಟರ್ ರಮೇಶ್ ಅಂತ ಇದ್ದರು ಚಿಲ್ಡ್ರನ್ ಸ್ಪೆಷಲಿಸ್ಟ್ ನಾನು ಅವರನ್ನ ನಮ್ಮ ಅಮ್ಮನ ಕರ್ಕೊಂಡು ಹೋಗಿ ನಾನು ಡಾಕ್ಟರ್ಗೆ ಸರ್ ಒಂದು ಮಾತಾಡಬೇಕು ನಿಮ್ಮ ಹತ್ರ ಸ್ಪೆಷಲ್ ಆಗಿ ಪರ್ಮಿಷನ್ ಇದೆಯಾ ನೀವು ಆ ಯುವರ್ ಮೈ ವೆಲ್ ವಿಶ್ ಅಂತ ಹೇಳಿದೆ ಏನು ದಯವಿಟ್ಟು ಇಲ್ಲಿ ಕ್ಲಿನಿಕ್ ನ ಬಿಟ್ಟು ಬೇರೆ ಕಡೆ ಹೋಗಿ ಸರ್ ನೀವು ಅಂದೆ ಅಯ್ಯೋ ಯಾರು ಏನ್ರಿ ಮಾಡಕಾಗತ್ತೆ ದೇವರನೇ ಬರ ಏನು ಮಾಡಕಾಗಲ್ಲ ಅವನು ಬೆಂಗಳೂರಿಗೆ ಹೋಗಾಗ ಹೊಟ್ಟೆಲ್ ಒಂದು ಮಗು ಎರಡು ಮಗು ಬೂದನೂರು ತಾವು ಗಾಡಿ ಬತ್ತಿತ್ತು ಆ ಕಡೆಯಿಂದ ಈ ಕಡೆ ನೈಜಿದ್ದ ಸುಮೋ ಎಷ್ಟು ಅಪ್ಪಾದೆ ಮೇಲ್ಗಡೆ ದಿಬ್ಬ ಏನೇಳಿ ಅದ್ರ ವಾರ್ಡ್ನಿಗೆ ಬಂದಿವ್ರು ಕಾಲು ಕೊಡ್ದ ಮೂರು ಜನ ಫಸ್ಟ್ ಕ್ಲಾಸ್ ಅಲ್ಲೇ ಫಿನಿಶ್ ಆ ಎರಡು ಮಕ್ಕಳು ಮಾತ್ರ ಬದಿಕೊಂಡ್ರು ಅಪ್ಪ ಅವ್ವ ಹೊಟ್ಟೆಲೋ ಮಗು ಫಿನಿಶ್ ಪ್ರಯಾಣ ಓಡಬೇಕಾದ್ರೆ ಸುಮ್ಮನೆ ಕಾರದೇ ಅಂದ್ಬಿಟ್ಟು ಓಡ್ಬಿಟ್ರೆ ನೀವು ನೋಡಿ ಇವತ್ತು ಹೇಳ್ತಾ ಇದ್ದೀನಿ ಬೇಸರ ಮಾಡ್ಕೊಳಕ್ಕೆ ಹೋಗ್ಬಿಡಿ ಈಗ ನಾನು ಒಂದು ತಿಂಗಳಲ್ಲಿ 15 ದಿನ ಆಕ್ಸಿಡೆಂಟ್ ಝೋನ್ ಇರುತ್ತೆ ಏನು ಝೋನ್ ಇರುತ್ತೆ ಆಕ್ಸಿಡೆಂಟ್ ಇವತ್ತು ಬಂದು ಅಶ್ವಿನಿ ನಕ್ಷತ್ರ ಅಂತ ಇಟ್ಕೊಳ್ಳಿ ಇವತ್ತು ನಾಳೆ ನಡೆದು ಬರೀ ಆಕ್ಸಿಡೆಂಟೆ ಅರ್ಥ ಮಾಡ್ಕೊ ಅದು ಬಿಟ್ಟು 6 ದಿನ ಆದಮೇಲೆ 3 6 9 ದಿನ ಆಕ್ಸಿಡೆಂಟ್ ಝೋನ್ ಇರ್ತದೆ ಇದನ್ನ ಹುಷಾರಾಗಿ ನೋಡ್ಕೋಬೇಕು ಇದರಲ್ಲಿ ನಾನು ಮಾಡ್ಕೊಂಡ್ರೆ ಏನಪ್ಪ ಆಗುತ್ತೆ ಆಗುತ್ತೆ ನಾನು ಹೇಳಿದ್ನಲ್ಲ ನೋಡಿ ಇದರಲ್ಲಿ ಮದುವೆ ಬಿಡಿ ಅದು ಆಕ್ಷನ್ ಝೋನ್ ಆಗುತ್ತೆ ಆಕ್ಷನ್ ಝೋನ್ ಆದಾಗ ಏನಾಗುತ್ತೆ ಅಂದ್ರೆ ನೀವು ಯಾವ ಇದು ಮಾಡಿದ್ರು ಮಾಡಕ್ಕಾಗಲ್ಲ ಅದಕ್ಕೆ ಪ್ರಯಾಣ ಹೊರಡುವಾಗ ನೀವು ಹೆಂಡತಿ ಹತ್ರ ಸರಿಯಾಗಿ ಮಾತಾಡ್ಕೊಂಡು ಅದು ನಿಮ್ಮ ತಂದೆ ತಾಯಿ ಫೋಟೋಗೆ ನಮಸ್ಕಾರ ಮಾಡ್ಕೊಂಡು ಮನೆ ದೇವರು ಬಂದು ಅಪ್ಪನನ್ನ ಕಾಪಾಡು ಅಲ್ಲಿ ಪಂತ ನಮ್ಮ ಸುಭದ ರಕ್ಷೆ ಮಾರ್ಗೆ ಕೇವಂ ಕರಿ ತಥಾ ರಾಜದ್ವಾರೆ ಮಹಾಲಕ್ಷ್ಮಿ ವಿಜಯಂ ಸರ್ವತಾತ್ಯ ಅಂತ ಹೇಳಿ ನಿನಗೆ ಹಾಳಾಗೋನೇ ಮಂತ್ರ ಬರಲೇ ಇಲ್ಲ ಲಕ್ಷ್ಮೀ ಓಂ ನಮೋ ಲಕ್ಷ್ಮೀ ವೆಂಕಟೇಶಾಯ ನಮಃ ಓ ನಮೋ ಲಕ್ಷ್ಮೀ ವೆಂಕಟೇಶಾಯ ನಮಃ 12 ಸಾರಿ ಹೇಳಿ ನಿಮ್ಮ ಮನೆದಲ್ಲಿ ವಿಷಯ ಓ ನಮೋ ಪಾರ್ವತಿ ಪರಮೇಶ್ವರಾಯ ನಮಃ ಓ ನಮೋ ಪಾರ್ವತಿ ಪರಮೇಶ್ವರಾಯ ನಮಃ ಅಂತ ನೋಡ್ಬಿಟ್ಟು ಮನೆ ಬಾಗಿಲಿಗೆ ನಮಸ್ಕಾರ ಮಾಡ್ಕೊಂಡು ಎಂಟಿಕಲ್ ಲೋಟ ಇಟ್ಕೊಂಡು ನೀವು ಪ್ರಯಾಣ ಮಾಡಿ ಅಟ್ಲೀಸ್ಟ್ ಅದರಲ್ಲೂ ಕೂಡ ಬಚಾವಾಗ್ತೀರ ಹೇಳಿ ಆದ್ರಿಂದ ಇದನ್ನೆಲ್ಲ ತಡಿಬೋದು ನಾವು ಇದರಲ್ಲಿ ಇದೇ ಕೇಳ್ತೀನಿ ಕುರುಡ್ರಾಶಿ ಕುಂಟ್ರಾಶಿ ಮೂಗರಾಶಿ ಅಂತ ಇರ್ತದೆ ಮದುವೆ ಮಾಡುವಾಗ ಇದನ್ನು ಯಾವ ಪುರೋಹಿತರು ನೋಡೋದಿಲ್ಲ ದಾರೆ ಎಷ್ಟಕ್ಕೆ ಎಷ್ಟೇ ಬರ್ಕೊಡೋದು ಇದನ್ನ
ಯಾರು ನೋಡಲ್ಲ 12 ರಾಶಿಗೆ ಗಂಡಕ ಮೂಗ ಕಿವುಡ ಕುಂಟ ಕುರುಡ ಮಾಡ್ರೆ ಆ ದಂಪತಿಗಳ ಲೈಫ್ ಚೆನ್ನಾಗಿರಲ್ಲ ಆದ್ರಿಂದ ಆ ಮಾಂಗಲ್ಯವನ್ನ ಮದುವೆ ಮನೆಯಲ್ಲಿ ಕೂತಿರೋ ಕೈಯಲ್ಲಿ ಎಲ್ಲರ ಕೈಯಲ್ಲೂ ಮುಟ್ಟಿಸ್ತೀರಾ ಅದು ನಿಮಗೆ ಅಶುಭ ಯೋಗ ಯಾಕೆ ಮುಟ್ಟಿಸ್ತಾರೆ ಅಂತ ನೀನು ನನಗೆ ಕೇಳಬೇಕು ನೀನು ಏನೇನು ಮನೆ ಯಾರ ಮನೆ ಹಾಳು ಮಾಡಿದ್ದೀಯೋ ಎಷ್ಟು ಕುಡಿದಿದ್ದೀಯೋ ಹಿಂದೆ ಎಷ್ಟು ಜನಕ್ಕೆ ಮೋಸ ಮಾಡಿದ್ದೀಯೋ ಅದೆಲ್ಲ ಹೋಗಿ ಇವರ ಆಶೀರ್ವಾದನಾರೋ ನಿನಗೆ ಒಳ್ಳೆದಾಗಲಿ ಅಂತ ಮುಟ್ಟುತ್ತಾರೆ ಅವನಿಗೆ ಏನೇ ದೋಷ ಆಗಿದ್ರು ಮಾಂಗಲ್ಯ ಕಟ್ಟದ ಮೇಲೆ ಆ ಪ್ರಾಬ್ಲಮ್ ಎಲ್ಲ ಹೊರಟೆ ಹೋಯ್ತದೆ ಅವನು ಕುಡಿಯೋದೇ ಬಿಟ್ಬಿಡ್ತಾನೆ ಲಗ್ನ ಚೆನ್ನಾಗಿದ್ರೆ ಸುಮಾ ಕುಡಿಯೋದೇ ಬಿಟ್ಬಿಡ್ತಾನೆ ಇದು ಇದು ನೋಡಿ ವಿಶೇಷ ಚಮತ್ಕಾರ ಇದಕ್ಕೆ ಲಗ್ನ ಅಂತ ಹೇಳೋದು ಇದಕ್ಕೆ ಯಾವ ಲಾಯರು ಏನು ಮಾಡೋಕ್ಕಾಗಲ್ಲ ಯಾವ ಜಡ್ಜು ಏನು ಮಾಡೋಕ್ಕಾಗಲ್ಲ ಹೇಳಿ ಲಗ್ನ ನೀವೆಲ್ಲರಿಗಾರು ಕೇಳಿದೇನಪ್ಪ ಅಂದ್ರೆ ಯಶೋಕಪ್ಪ ಲಗ್ನ ಅವ್ರ ದಾರಿ ಲಗ್ನ ಈ ಲಗ್ನ ಚೆನ್ನಾಗಿದ್ರೆ ಇದನ್ನು ಗೆಲ್ಲಬಹುದು ಮತ್ತೆ ನನಗೆ ಹೇಳದ್ದಲ್ಲ ದಶಮಸ್ಥಾನವನ್ನ ಸೂರ್ಯಸ್ವಾಮಿ ಸ್ವಾಮಿ ಏನಾದ್ರು ನೋಡಿದ್ರೆ ಹೇಳಿ ನಾವು ಜಾತಕದಲ್ಲಿ 4, 5, 9, 10 ಇವನ್ನ ಬಹಳ ಮುಖ್ಯವಾಗಿ ತಗೊಳ್ತೀವಿ 9 ಪಿತೃಸ್ಥಾನ ಆ 9 ಪಿತೃಸ್ಥಾನ ಆದಾಗ ಆ ಮಗ ಏನಾದ್ರು ಹುಟ್ಟಿದಾಗ 9ನೇ ಮನೆಯಲ್ಲಿ ಅಲ್ಲಿ ಗುರುನೋ ಅಥವಾ ಬುಧನೋ ಶುಕ್ರನೋ ಯಾರು ಇದ್ರೆ ಆ ಅಪ್ಪನಿಗೆ ಒಳ್ಳೆ ಸಂಪಾದನೆ ಆಗುತ್ತೆ ಒಳ್ಳೆ ಯಾವ್ದಾದ್ರು ಸಂಪಾದನೆ ಆಗುತ್ತೆ ಮಾಡ್ತಾ ಇರೋ ಬಿಸ್ನೆಸ್ ಬಿಟ್ಟು ಇನ್ನೊಂದು ಮಾಡಿದ್ರು ಅದರಲ್ಲೂ ಸಂಪಾದನೆ ಆಗುತ್ತೆ ಅದೇ ಶನೇಶ್ವರ ಸ್ವಾಮಿ ಗ್ರಹ ಏನಾದ್ರು ಇದ್ದು ಕುಜನಿದ್ದು ಸೂರ್ಯ ಇದ್ದು ಕೇತು ರಾಹು ಏನಾದ್ರು ಇದ್ರೆ ಅವರಪ್ಪ ಊರ ವ್ಯಾಪಾರದಲ್ಲಿ ಮುಳುಗೋಯ್ತಾನೆ ಈ ಹುಡುಗನಿಗೆ ಸೋಪ್ ತರಕ್ಕೂ ಕಾಸಿರಲ್ಲ ಹತ್ತನೇ ಪ್ರಭಾವ ಇದು ಜಯಮಾನವನ್ನು ತೋರಿಸುತ್ತೆ ಈಗ ನೋಡಿ ನಾನು ಅವಲೇ ನಿಮ್ಗೆ ಹೇಳಿದ್ದೀನಿ ಒಂದು ಹುಡುಗಿ ಬಂದಾದ್ಮೇಲೆ ಒಬ್ಬೊಬ್ಬರಿಗೆ ಅದೃಷ್ಟ ಬರುತ್ತೆ ಒಬ್ಬರು ಬರೋದಿಲ್ಲ ಇದನ್ನು ನಾವೇ ಮಾಡ್ಕೊಳ್ಳೋದು ನಾನು ಚೆನ್ನಾಗಿ ಹೇಳ್ತೀನಿ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಆವತ್ತು ಯಾವ ಸೀರೆ ಕಲರ್ ಹಾಕೋಬೇಕು ಯಾವ ಮರಕ್ಕೆ ಒಂದೊಂದು ರಾಶಿಗೆ ಒಂದು ಮರ ಇದೆ ಮಾಡಬೇಕು ಅದನ್ನು ಮಾಡಿ ಮದುವೆ ಮಾಂಗಲ್ಯವನ್ನು ಹೆಂಗೆ ಮಾಡಿಸ್ಬೇಕು ಮಾಂಗಲ್ಯವನ್ನು ತರುವಾಗ ಯಾರು ತರಬೇಕು ಯಾರ್ರೀ 3 ಜನ ಮುದ್ದೈದರು ಮಂಗಲ್ಯ ತರ್ತಾ ಇದ್ರೆ ಪ್ರಪಂಚದಲ್ಲಿ ನನ್ನ ಹತ್ರ ಬರ್ತಕ್ಕಂಥ ಕಸ್ಟಮರ್ಗೆ ಮಾತ್ರ ಹೇಳ್ತಾ ಇದ್ದೀರಿ ಬರ್ತಾರೆ ನೀವು ತರ್ತಾ ಇದ್ದೀರಾ ಇಲ್ಲ ತರೋದೇ ಇಲ್ಲ ನಿಮಗೆ ಚಪ್ರ ಹಾಕೋಕ್ಕೂ ಬರಲ್ಲ ನೀರು ಹಾಕೋಕ್ಕೂ ಬರಲ್ಲ ಏನೂ ಬರಲ್ಲ ಸುಮ್ಮನೆ ಗಂಡು ಒಂದು ಮಾಡಿಬಿಡ್ತೀರಾ ಎರಡೆ ಗಂಡು ಕಂಡ್ರೆ ಹೆಣ್ಣು ಗಾಸೆ ಹೆಣ್ಣು ಕಂಡ್ರೆ ಗಂಡು ಗಾಸೆ ಎರಡೆ ಶಾರೀರಿಕ ಸುಖ ಸಿಕ್ಬಿಡ್ತದೆ 10 ವರ್ಷ ಆದ್ಮೇಲೆ ಶುರು ಆಗತ್ತೆ ಇವನಿಗೊಂದು ರೋಗ ಅವನಿಗೊಂದು ರೋಗ ಏನು ಮಾಡ್ತೀರಾ ಅವಾಗ ನಮ್ಗೇನಾದ್ರು ಗೊತ್ತು ಹಿಂಗಾಯ್ತು ಅಂತ ಹೆಂಗ ಮದುವೆ ಅಲ್ಲಿ ಮದುವೆ ಮಾಡಾದ್ಮೇಲೆ ಅಪ್ಪ ಅಮ್ಮ ಅಪ್ಪ ಮುಗಿತಪ್ಪ ಅಂತ ಹಂಗ ಅನ್ಬಾರ್ದು ಅಪ್ಪ ಮುಗಿತ ಆದ್ರಿಂದ ಮದುವೆ ಮಾಡುವಾಗ ಈ ಮಾಂಗಲ್ಯವನ್ನ ಅಪರಿಚಿತರ ಕೈಯಲ್ಲಿ ಮುಟ್ಟಿಸಬಾರದು ಈ ಬ್ರಾಹ್ಮಣರು ಮಾಡೋ ನೀವು ನೋಡಿರ್ಬೋದು ಸುತ್ತ ಸೂತ್ರ ಬಿಡ್ತಾರೆ ಅವ್ರ ತಂದೆ ತಾಯಿಗಳು ಇವ್ರ ತಂದೆ ತಾಯಿ ಅವ್ರು ಮಾತ್ರ ಮುಡ್ತಾರೆ ಅದು ಸರ್ವಶ್ರೇಷ್ಠ ಅವ್ರ ಸಂಪೂರ್ಣ ಭಕ್ತಿಯಿಂದ ನಿನ್ಗೆ ಒಳ್ಳೇದಾಗ್ಲವ ಅಂತ ಎಲ್ಲರೂ ಆಶಿಸ್ತಾರೆ ಇದೆಲ್ಲ ಇದೆ ಪಂಚಕ ಸರಿಯಾಗಿದ್ದಾದ್ರೆ ಬೂದಿ ತಗೊಂಡು ಪಶುವನ್ನೇ ಬಿಡುವಾಗ ನಿಮಗೆ ಅಪಘಾತ ಕಠಿಣ ಇವತ್ತರ ಹೇಳ್ತಾ ನಾಳೆ ಈ ಕುರುಡ ಕುಟ್ಟನ ಬಗ್ಗೆ ವಿಶೇಷವಾಗಿ ಹೇಳ್ತೀನಿ ವೀಕ್ಷಕರೇ ನಾನು ಈಗಲೂ ಹೇಳ್ತಾ ಇದ್ದೀನಿ ವೀಕ್ಷಕರೇ ನೀವು ಭಾಳ ನಾಚ್ಕೋತಾ ಇದ್ರ ಭಾಳ ನಾಚ್ಕೋತಾ ಇದ್ರೆ ಬಿಟ್ಬಿಡಿ ಲಾಯರ್ ಹತ್ರ ಡಾಕ್ಟರ್ ಹತ್ರ ಜ್ಯೋತಿಷ್ಗಾರರ ಹತ್ರ ನೀವು ನಾಚಿಕೊಂಡರೆ ನಿಮ್ಮ ಕೆಲಸ ಏನೂ ಆಗಲ್ಲ ನಾನು ಯಾರೋ ಕ್ಲೈಂಟ್ ಬಂದರು ಶಂಕರ್ ಮಾಡ್ತೀನಿ 42 ವರ್ಷ ಇನ್ನೂ ಮದುವೆ ಆಗಿಲ್ಲ ಅವರು ಬತ್ತೀನಿ ಅಂತ ಹೇಳಿ 20-25 ದಿನ ಆಗಿದೆ ಬಂದಿಲ್ಲ ನೋಡಿ ಹೆಂಗೆ ಹೇಳ್ತೀಯ 42 ಸಾಲದು ಅಂತ ಕಾಣಿಸ್ತದೆ ವಯಸ್ಸು ಅವ್ರಿಗೆ ಇನ್ನೂ 1-5 ವರ್ಷ ಆದಮೇಲೆ 50 ವರ್ಷಕ್ಕೆ ಮಾಡ್ಕೋಬೋದು ಏನೋ ಗೊತ್ತಿಲ್ಲ ಕೆಲಸನೂ ಪರ್ಮನೆಂಟ್ ಇಲ್ಲ ನೋಡಿ ಜನ ಇಂಥ ಜನ ಇದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ನಿಮಗೆ ಶಾಸ್ತ್ರ ಕೇಳೋಕ್ಕೂ ಬರಲ್ಲ ಅಲ್ಲಿ ಹೋಗೋಕ್ಕೂ ಬರಲ್ಲ ಎಲ್ಲಿ ಬರುತ್ತೆ ಆ ಥರ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ನಾಳೆ ಇನ್ನು ನಾಳೆ ನಾನು ಬರದೇ ಇರೋದ್ರೆ ವಿನಾಕ ನಾಳೆ ನಮ್ಮ ಮಗಳ ಗೃಹಪ್ರವೇಶ ಇದೆ ಆ ನಾಳೆ ಬರಲ್ಲ ನಮ್ಮ ನಿಮ್ಮ ಭೇಟಿ ಸೋಮವಾರ ತನಕ ಜಯ ಶ್ರೀರಾಮ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಕೂಡ ಅನೇಕ ವಿಚಾರವನ್ನು ಗುರುಗಳು ತಿಳಿಸ್ಕೊಟ್ರು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸೋಣ ಗುರುಗಳೇ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಇಂದಿನ ಸಿಗ್ನಲ್ ಹೌಸ್ ಸೊಲ್ಯೂಷನ್ ಕ್ಲಿನಿಕ್ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರದೊಂದಿಗೆ ಬರ್ತೀವಿ ಸೈನಿಂಗ್ ಆಫ್ ಡಾಕ್ಟರ್ ಸುಮಾರಾಣಿ ಶಂಭು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ನಮಸ್ಕಾರ